ಶೋತೃಗಳೇ ಈಗ ನಮ್ಮ ಜೊತೆ ಇದ್ದಾರೆ ಬಿ ಭುಜಬಲಿ ಧರ್ಮಸ್ಥಳ ಅವರು ಮುಖ್ಯವಾಗಿ ಅವರು ಸಂಘಟನೆಯಲ್ಲಿ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡವರು ಜೊತೆಗೆ ಯಕ್ಷಗಾನದ ಒಂದು ಬಹಳ ದೊಡ್ಡ ಅಭಿಮಾನಿ ಕಲಾ ಸೇವೆ ಮಾಡಿದವರು ಹಾಗೆ ಕಲಾ ಪೋಷಕ ಕೂಡ ಮತ್ತು ಅವರು ಜೈನ ಧರ್ಮದ ಬೇರೆ ಬೇರೆ ವಿಭಾಗಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಪುಸ್ತಕ ಪ್ರಕಟಣೆ ಇರಬಹುದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಸಂಘಟಿಸುವುದು ಇರಬಹುದು ಹಾಗೆಯೇ ಯಾವುದಾದ್ರೂ ಧ್ವನಿ ಸುರಳಿಗಳು ವಿಡಿಯೋಗಳು ಇಂಥದ್ದನ್ನು ಮಾಡುವುದಿರಬಹುದು ಭುಜಬಲಿ ಭುಜಬಲಿಯವರು ಈ ಪಂಚ ಕಲ್ಯಾಣ ಅನ್ನೋದನ್ನು ಪ್ರದರ್ಶಿಸುವಾಗ ಅದರ ದೃಶ್ಯಾವಳಿಯ ಸಂಯೋಜನೆ ತಂತ್ರಜ್ಞ ಹಾಗೂ ಕಲಾವಿದರ ಕೂಡುವಿಕೆಯ ಒಂದು ನಿಗಾ ವಹಿಸಿ ಅವರು ಅದನ್ನು ವೈಭವವಾಗಿ ನಡೆಸಿದರು ಹಾಗೆಯೇ ಒಂದು ಆರು ಗಂಟೆಗಳ ಸಿಡಿಗಳನ್ನು ಅವರು ಸಂಯೋಜನೆ ಮಾಡಿದರು ಮುನಿರಾಜ ರೆಂಜಾಳರ ಭರತೇಶ ವೈಭವ ಕಾವ್ಯವಾಚನ ಸಿದ್ಧಕಟ್ಟೆ ವಿಶ್ವನಾಥ ಶೆಟ್ಟಿ ರಚಿತ ಮಹಾಭಾರತ ಹಾಗೂ ರಾಮಾಯಣ ದರ್ಶನ ಹೀಗೆ ಕಲಾವಿದರ ಸಂಘಟನೆಯಲ್ಲಿ ಕೂಡ ಅವರು ಬಹಳ ವಿಶೇಷವಾದಂತಹ ಪಾತ್ರವನ್ನು ವಹಿಸಿದ್ದಾರೆ ಅವರ ಹೆಸರು ಬಹುಶಃ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗುವವರಿಗೆ ಸಂತ್ರಕ್ಕೆ ಸಂಬಂಧಪಟ್ಟವರಿಗೆ ಎಲ್ಲರಿಗೂ ಗೊತ್ತಿದ್ದದ್ದೇ ಅವರನ್ನು ನಾವು ಇವತ್ತು ಅವರ ಸಮಾಜ ಸೇವೆ ಹಾಗೆ ಒಟ್ಟಾರೆಯಾಗಿ ಅವರು ಕೈಯಾಡಿಸಿದ ಎಲ್ಲ ಕ್ಷೇತ್ರಗಳ ಬಗ್ಗೆ ನಾವು ಪರಿಚಯ ಮಾಡಿಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಮನೆ ನಿಮ್ಮ ಹುಟ್ಟು ಎಲ್ಲ ಎಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂದ್ರೆ ಬಿ ಭುಜವಲಿ ಅಂತೇಳಿ ಬಿ ಅಂದರೆ ಬಂಗಾಡಿ ನಾನು ಮೂಲತಃ ಬಂಗಾಡಿ ಅರಮನೆ ಓಹ್ ಅರಮನೆಯಲ್ಲಿ ನಮ್ಮ ಜನನಾಗಿದ್ದು ಬಂಗರಾಜ ಒಡೆಯರ್ ರಾಜ ವಂಶಸ್ಥರು ನಾವು ಕೂಡ ಎಲಿಮೆಂಟ್ರಿ ಶಾಲೆ ಸಾಧಾರಣ ಸೆವೆಂತ್ವರೆಗೆ ಬಂಗಾಡಿಯಲ್ಲಿ ಹೈಸ್ಕೂಲ್ ಜೀವನೆಲ್ಲ ಧರ್ಮಸ್ಥಳದಲ್ಲಿ ಆಯ್ತು ಬಂಗಾಳವರಲ್ಲಿ ನಮ್ಮ ಜಾಗದಲ್ಲಿ ನನ್ನ ತಮ್ಮ ತಮ್ಮ ಹೆಂಡತಿ ಮಕ್ಕಳಿದ್ದಾರೆ ಹಾಗೆ ನಾನು ಧರ್ಮಸ್ಥಳದಲ್ಲೇ ಚಿನ್ಮಯ ಚಂದ್ರಗಿರಿ ನಗರ ಅಂತ ನಮ್ಮ ಮನೆ ಹೆಸರು ಅಲ್ಲಿ ನಾನು ವಾಸವಾಗಿದ್ದೇನೆ ಧರ್ಮಸ್ಥಳದಲ್ಲಿ ಕೆಲಸಕ್ಕೆ ಸೇರಿ ನಲವತ್ತೆಂಟು ವರ್ಷ ಆಯಿತು ಮೂರು ವಿಭಾಗಲ್ಲಿ ಕೆಲಸ ಮಾಡಿದೆ ನಾನು ಒಂದು ಮನೆಯರ್ಡು ಸೆಕ್ಷನ್ ಆಮೇಲೆ ದೇವಸ್ಥಾನ ಉಪ ಪಾರ್ವತಿಗಾರನಾಗಿ ಒಂದು ಇಪ್ಪತ್ತೆರಡು ವರ್ಷ ಮಾಡಿದ್ದೇನೆ ಜೊತೆಗೆ ಜಮಾ ಉಗ್ರಾಣದಲ್ಲಿ ಮುಸ್ಸದಿಯಾಗಿ ಒಂದು ಹದಿನೆಂಟು ವರ್ಷ ಕೆಲಸ ಮಾಡಿದ್ದೇನೆ ಅಲ್ಲಿ ಈಗ ನೀವು ಧರ್ಮಸ್ಥಳಕ್ಕೆ ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಬಂದು ಹೈಸ್ಕೂಲ್ ಮಾಡಿದ್ದೆ ಹೌದು ಆಮೇಲೆ ನಿಮಗೆ ನೇರವಾಗಿ ನೀವು ಧರ್ಮಸ್ಥಳದ ಕ್ಷೇತ್ರದಲ್ಲಿ ಕೆಲಸಕ್ಕೆ ಸೇರಿದ್ರ ಹೇಗೆ ಹೌದು ತಂದೆಯವರು ಧರ್ಮಸ್ಥಳಕ್ಕೆ ಬಂದಾಗ ಪೂಜೆ ಹೆಗಡೆಯವರು ಹೇಳಿದರು ಕೇಳಿದರು ಅವ್ರ ಹತ್ರ ಭೂಜ ಬಲಿಯಲ್ಲಿದ್ದಾನೆ ಅಂದರೆ ನಾವು ಹೆಗಡೆ ಅವರು ಮನೆಯಲ್ಲಿ ಇದ್ದು ಸ್ಕೂಲಿಗೆ ಹೋದವನು ಎಲ್ಲಿದ್ದಾನೆ ಅಂತ ಪುನಃ ಕೇಳಿದರು ನಾನು ಮನೆಯಲ್ಲಿದ್ದಾನೆ ಅವನು ಬರಲಿ ಕೇಳಿ ಅಂತ ಹೇಳಿ ಹೇಳಿದ್ರು ಆಗ ನನ್ನ ತಂದೆಯವರು ಬರಲಿ ಕೇಳಿದ್ರು ಕರ್ಕೊಂಡು ಬಂದರು ಹಾಗೆ ಬಂದ ಮೇಲೆ ನಮಗೆ ಕೆಲಸವೇ ಕೊಟ್ಟರು ಮನೆಯಾಡು ಸೆಕ್ಷನ್ ಅಂದರೆ ದೇವಸ್ಥಾನಕ್ಕೆ ಮನೆಯಡು ಬರುವಂಥದ್ದು ನಾವು ಒಂದು ಲೆಜ್ಜರಲ್ಲಿ ಎಂಟ್ರಿ ಮಾಡಬೇಕು ಆಮೇಲೆ ಪುನಃ ಅವರಿಗೆ ಪ್ರಸಾದವಾಗಿ ಒಂದು ಕಾರ್ಡ್ ಬರಿಲಿಕ್ಕೆ ಉಂಟು ಈಗ ಐನೂರು ಇದು ಮನೆಯಡು ಫಾರ್ಮ್ ಇದ್ರೆ ಅದಕ್ಕೆ ಐನೂರು ಕಾರ್ಡ್ ಬರಿಬೇಕು ನಾವು ಅಂದರೆ ಅದು ಆಶೀರ್ವಾದ ಪತ್ರ ಅಂತ ಹೋಗುತ್ತೆ ಅಂದರೆ ನಿಮ್ಮ ದುಡ್ಡು ತಲುಪಿತ್ತು ದೇವರು ಆಶೀರ್ವಾದ ಮಾಡಲಿಕ್ಕೆ ಅನುಗ್ರಹ ಮಾಡ್ತಾರೆ ಅಂತೇಳಿ ಆಶೀರ್ವಾದ ಪತ್ರ ಕೊಡ್ತಾರೆ ಲೆಕ್ಕದಲ್ಲಿ ಒಂದು ಸಾವಿರ ಅಡ್ರೆಸ್ ಬರೆದಾಗ ಆಗುತ್ತೆ ಒಂದು ದಿವಸಕ್ಕೆ ನೋವು ಅಷ್ಟು ನಾವು ಬರಿತಿದ್ದೆವು ಆವಾಗ ನಮ್ಮಲ್ಲಿ ಇಪ್ಪತ್ತ್ ಜನ ಸ್ಟಾಫ್ ಇದ್ದೇನೋ ಹೌದು ನೀವು ನಿಮ್ಮ ಧರ್ಮಸ್ಥಳ ಕ್ಷೇತ್ರದ ಒಂದು ಪ್ರಯಾಣವನ್ನ ಪ್ರಾರಂಭ ಮಾಡಿದ್ರಿ ಹೌದು ಸುಮಾರು ವರ್ಷ ಅದರಲ್ಲೇ ಇದ್ರಿ ಹೌದು ಅದರ ನಂತರ ನೀವು ಉಪ ಪಾರ್ವತಿಗಾರನಾಗಿ ಪತ್ತೆರಡು ವರ್ಷ ಸೇವೆ ಮಾಡಿದ್ದೇನೆ ಉಪ ಪಾರ್ವತಿಗಾರ ಅಂದ್ರೆ ಏನ್ ಕೆಲಸ ಅಲ್ಲಿ ಮುಖ್ಯವಾಗಿ ಹೊರಗಿನವರನ್ನು ಜವಾಬ್ದಾರಿ ಅಂದ್ರೆ ಕೆಲಸದವರನ್ನು ಒಂದು ಮತ್ತು ಅವರು ಹಾಜರಿ ಎಲ್ಲ ಮತ್ತು ಅವರೇ ಕೆಲಸ ಹಂಚಿಕೊಡ್ಬೇಕು ಆಮೇಲೆ ಮುಖ್ಯವಾಗಿ ನಮಗೆ ಅಲ್ಲಿ ಕೆಲಸ ಅಂತ ಹೇಳಿದ್ರೆ ಸೇವಾ ಚೀಟಿ ಕೊಡೋದು ಪೂಜೆ ಚೀಟ್ ಕೊಡುವಂಥದ್ದು ಒಂದು ಟೈಮಲ್ಲಿ ನಾವು ಕೆಳಗೆ ಅಂದರೆ ಈ ಚಿನ್ನದ ಕೆಲಸ ಮಾಡೋದೊಂದು ಸಣ್ಣ ಪೆಟಿಕೆಟ್ ಅದೇ ಥರ ಅದರ ಮೇಲೆ ಇಟ್ಕೊಂಡು ನಾವು ಟಿಕೆಟ್ ಕೊಡ್ತಾಯಿದ್ದೆವು ಪೂಜೆ ಟಿಕೆಟ್ ಸೇವೆ ಟಿಕೆಟು ಆಮೇಲೆ ಕೌಂಟರ್ ಆಯಿತು ಆಮೇಲೆ ಮತ್ತೆ ಈಗ ಅದು ತುಂಬ ವಿಸ್ತಾರ ಆಗಿದೆ ಈಗ ಆ ಟೈಮಲ್ಲಿ ನಾವು ಕೆಳಗಿಂದ ಕೂತ್ಕೊಡ್ತಿದ್ದೆವು ಆವಾಗ ನಾವು ಒಂದು ನಾಲ್ಕು ಜನ ಕೆಲಸ ಮಾಡ್ತಿದ್ದೆವು ಅದರಲ್ಲಿ ಅದು ಸರಿ ಅದಾದ ನಂತರ ನೀವು ಅಲ್ಲಿಂದ ಜಮ ಉಗ್ರಹಣಕ್ಕೆ ಹೌದು ಜಮ ಉಗ್ರಹಣದಲ್ಲಿ ಏನು ಕೆಲಸ ಮುಖ್ಯವಾಗಿ ಶಿಕ್ಷತ್ರಕ್ಕೆ ಏನೆಲ್ಲ ಬೇಕು ಅದನ್ನು ತರಿಸಿಕೊಡೋ ಜವಾಬ್ದಾರಿ ನಮ್ಮದು ಉದಾಹರಣೆಗೆ ಈಗ ಪ್ರಸಾದಕ್ಕೆ ಅದಕ್ಕೆ ಬೇಕಾದ ಐಟಮ್ ನಾವು ತರಿಸ್ಕೊಡ್ಬೇಕು ಆಮೇಲೆ ದೊಡ್ಡ ಅನ್ನ ಛತ್ರ ಇದೆ ಅದಕ್ಕೆ ಬೇಕಾಗುವ ವ್ಯವಸ್ಥೆ ನಾವೇ ಮಾಡಲೇಬೇಕು ಆಮೇಲೆ ನಮ್ಮ ಬೇರೆ ಬೇರೆ ವಿಭಾಗ ಇದೆ ಸಿದ್ಧವನ ರತ್ನಮಾನಸ ಆಮೇಲೆ ನಮ್ಮ ಲಾಡ್ಜಿಂಗ್ ಸೆಕ್ಷನ್ ತೋಟ ಸೆಕ್ಷನ್ ಬೇರೆ ಬೇರೆ ಸೆಕ್ಷನ್ ಇದೆ ಆ ಸೆಕ್ಷನ್ಗೆಲ್ಲ ಬೇಕಾಗುವಂಥ ಐಟಮ್ ಎಲ್ಲ ನಾವು ಜಮ ತರಿಸಿ ಆಮೇಲೆ ಅವರಿಗೆ ಡಿವೈಡ್ ಮಾಡಿ ಕೊಡಬೇಕು ಅದನ್ನು ಇದು ನಮ್ಮ ಜವಾಬ್ದಾರಿ ಮತ್ತು ಪ್ರಸಾದ ಕಟ್ಟಡಕ್ಕೆ ಬೇಕಾದಂಥ ಪ್ರಸಾದ ಐಟಮ್ನ ತರಿಸಿಕೊಡಬೇಕು ಯಾವುದೇ ಐಟಮ್ ಹಾಳು ಆಗಬಾರ್ದು ಹೆಚ್ಚಾಗಬಾರ್ದು ಕಡಿಮೆ ಆಗಬಾರ್ದು ಕ್ವಾಲಿಟಿ ಒಳ್ಳೇದಿರಬೇಕು ಅದೇ ರೀತಿ ಒಂದು ನೂರಕ್ಕೆ ಬಿಕ್ಕಿ ಐಟಮ್ ನಮ್ಮ ಜಮರಣದಲ್ಲಿದೆ ಅದನ್ನು ನಾವು ಶೇಖರಣೆ ಮಾಡೋ ಕೂಡ ಹಾಗೆ ಬೇರೆ ಬೇರೆ ಕೋಣೆಗಳಿವೆ ಆ ಕೋಣೆ ಸಂಗ್ರಹ ಮಾಡಬೇಕು ಹಳೆ ಕಟ್ಟಡ ಆ ಕಟ್ಟಡಕ್ಕೆ ಈಗ ನೂರು ನೂರೈವತ್ತು ವರ್ಷ ಮಿಕ್ಕಿದೆ ಈಗಿನ ಹೆಗಡೆ ರಾಜ್ಯ ಚಂದೈ ಹೆಗಡೆಯವರು ಕಟ್ಟಿಸಿದ್ದು ಆ ಬಿಲ್ಡಿಂಗನ್ನು ಉಗ್ರಾಣಕ್ಕೆಂತಲೇ ಮೀಸಲಾಗಿ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ ಅದರಲ್ಲಿ ವಿಶೇಷ ಅಂದರೆ ಬೆಲ್ಲ ಮತ್ತು ಸುಣ್ಣದಲ್ಲಿ ಕಟ್ಟಿದ ಗೋಡೆ ಭಾಳ ವಿರಳ ಸಿಗೋದು ಹಾಗೆ ಈಗಲೂ ಅದೇ ಥರ ಇದೆ ನಮ್ಮ ಅಕೌಂಟ್ಸ್ ಎಲ್ಲ ಮ್ಯಾನುವಲ್ ಆಗಿ ಹಿಂದಿನ ಒಂದು ಪದ್ಧತಿ ಕ್ರಮ ಇರಬೇಕಂತ ಬುಡ್ಡಿ ಹೆಗ್ಡೆ ಅವರ ಆಶೆ ಅದರಿಂದ ಅದೇ ಥರ ಈಗ ಮಾಡ್ತಾರೆ ಅದರಲ್ಲಿ ನಮ್ಮದು ನಾಲ್ಕು ಥರ ಪುಸ್ತಕ ಇದೆ ಕರಡು ಪುಸ್ತಕ ಕರಡು ಉಳಿಗ ನಿಜ ಉಳಿಗ ಆಮೇಲೆ ದಿನಚರಿ ಪುಸ್ತಕ ಅಂತ ಈ ಥರ ನಾಲ್ಕು ಪುಸ್ತಕ ಇದೆ ಒಂದು ಐಟಮ್ ಏನಾದರೂ ಬಂದರೂ ಆ ನಾಲ್ಕು ಪುಸ್ತಕ ಐಟಮ್ ಎಂಟ್ರಿ ಆಗಬೇಕು ಏನು ಕೊಟ್ಟರು ನಾಲ್ಕು ಪುಸ್ತಕ ಎಂಟ್ರಿ ಆಗಬೇಕು ಅದರಲ್ಲಿ ದಿನಾಚರಿ ಪುಸ್ತಕ ನಾವು ತೆಗೆದು ನೋಡುವಾಗ ಇವತ್ತು ಉಗ್ರರಲ್ಲಿ ಏನು ಸ್ಟಾಕ್ ಇದೆ ಅದು ನೋಡ್ಲಿಕ್ಕೆ ಆಗುತ್ತೆ ಐಟಮ್ ಪರ್ಚೇಸ್ ಮಾಡುವಾಗ ಮೂರು ಮೂರು ಪಾರ್ಟಿ ಇರ್ತಾರೆ ಎರಡು ಅಥವಾ ಮೂರು ಪಾರ್ಟಿ ಇದೆಲ್ಲ ಹೆಗಡೆಯವರು ಅವರು ತಮ್ಮ ಹೆ ಹರ್ಷಂತ್ ಕುಮಾರ ಅದರ ಮೇಲ್ವಿಚಾರಣೆ ನೋಡ್ತಾ ಇರ್ತಾರೆ ಅವರು ಬಂದು ಹೇಗೆ ಸಜೆಷನ್ ಕೊಡ್ತಾರೆ ಮತ್ತು ಅವರು ಯಾವ ಪಾರ್ಟಿ ಹೇಳ್ತಾರೆ ಅವರಿಗೆ ನಾವು ಕೊಟ್ಟು ನಮ್ಮ ಖುಷಿವಾಗ ನಾವು ಕೊಡಲಿಕ್ಕಿಲ್ಲ ಅವರು ಯಾರಿಗೆ ಸಜೆಷನ್ ಮಾಡ್ತಾರೆ ಇಂಥವ್ರಿಗೆ ಕೂಡ ಅಂತ ಹೇಳಿದ್ರೆ ಅವರಿಗೆ ಪಾರ್ಟಿ ಮತ್ತು ನಾವೀಗ ಅದನ್ನು ತರಿಸ್ತಾ ಇರ್ತೇವೆ ಸಾಮಾನೆಲ್ಲ ಆ ಥರ ಅದು ಸರಿ ಹೌದು ಅದರ ಜೊತೆಗೆ ಈ ಭಕ್ತರು ಕೊಟ್ಟ ಐಟಮ್ಗಳು ಅಲ್ಲಿ ಬರ್ತದೆ ಹೇಗೆ ಆದಷ್ಟು ಭಕ್ತರು ಕೆಲವು ಕೊಡ್ತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಅಕ್ಕಿ ಬರ್ತದೆ ಆಮೇಲೆ ತೆಂಗಿನಗೆ ಸ್ವಲ್ಪ ತರಕಾರಿ ಎಲ್ಲ ಬರ್ತದೆ ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ರೆ ಬಹುಶಃ ಒಂದು ಏನಂತ ಹೇಳಿದ್ರೆ ಈ ಎಲ್ಲ ಧರ್ಮಸ್ಥಳ ಕ್ಷೇತ್ರ ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವ್ಯವಸ್ಥೆಗಳ ಒಂದು ಉಗ್ರಾಣ ಅದು ಹೌದು ಎಲ್ಲ ಕೂಡ ಅಲ್ಲಿ ಬಂದೇ ಹೋಗಬೇಕು ಅಲ್ಲಿಯ ದೈನಂದಿನ ವಸ್ತುಗಳ ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡ್ತಾ ಇರೋದು ಇನ್ನೊಂದು ಧಾರ್ಮಿಕ ಯಾವುದೇ ಕಾರ್ಯಕ್ರಮ ಇದ್ದರೂ ನಮ್ಮ ಜಮ ಎಲ್ಲ ಸಾಮಾನು ಶೇಖರಣೆಯಾಗಿ ಎಲ್ಲ ತರಿಸಿಕೊಡ್ಬೇಕು ನಾವು ಅದು ಇದಂತಿಲ್ಲ ಯಾವುದೊಂದು ಲಿಸ್ಟ್ ಬರುತ್ತೆ ಆ ಲಿಸ್ಟ್ ಬೇಕಾದ ತರಿಸಿಕೊಡ್ಬೇಕು ನಮ್ಮ ಉಗ್ರ ಹತ್ತಿರ ಸ್ವಾಮಿ ಮೂಲ ಬಸದಿ ಇದೆ ಚಂದನಾಸ್ವಾಮಿ ಅದರ ವ್ಯವಸ್ಥೆ ಕೂಡ ನಾವು ನಾವು ನಾವೇ ನೋಡ್ಕೊಳ್ಬೇಕು ಜಮ ಉಗ್ರಹಣದಲ್ಲಿ ನೋಡ್ಕೊಳ್ಬೇಕು ಅದರ ಫ್ರೆಂಡ್ ಜವಾಬ್ದಾರಿ ಜಮಗ್ರಹಣದವ್ರದೇ ನಾವು ನೋಡ್ಕೊಳ್ಬೇಕು ಅಲ್ಲಿ ಏನಾದರೂ ಧಾರ್ಮಿಕ ವಿಧಿವಿಧಾನ ಇದ್ದರೆ ನಾವು ಅದನ್ನ ತಯಾರಿ ಮಾಡಿಕೊಡ್ಬೇಕು ಅಲ್ಲದೆ ಎಷ್ಟೋ ದೇವಸ್ಥಾನಗಳು ಬ್ರಹ್ಮಕಲಶ ಆಗ್ತದೆ ಎಷ್ಟೋ ಬಸದಿಗಳ ಪಂಚ ಕಲ್ಯಾಣ ಆಗ್ತದೆ ಅದಕ್ಕೆಲ್ಲ ಹೆಚ್ಚಾಗಿ ಆ ಊರಿನವ್ರು ಬಂದು ಒಂದು ದಿವಸ ನೀವು ಮಾಡಬೇಕು ಅಥವಾ ಮಾಡಬೇಕು ಮಾಡಬೇಕಂತ ಬೇಡಿಕೊಳ್ತೇ ಕೇಳ್ಕೊಳ್ತಾರೆ ಆ ಸಂದರ್ಭದಲ್ಲಿ ಒಂದು ದಿವಸ ಕೆಲಸ ಕೂಡ ನಮ್ಮ ಧರ್ಮಸ್ಥಳ ಕ್ಷೇತ್ರವತಿಯಿಂದ ಆಗ್ತದೆ ಆವಾಗ ಕೂಡ ಎಲ್ಲ ವ್ಯವಸ್ಥೆ ನಾವು ಒಂದು ಸರಿ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ಧರ್ಮಸ್ಥಳದ ಒಂದು ಅಧಿಕೃತವಾದಂಥ ಒಂದು ಸಂಗ್ರಹಗಾರ ಅದು ಖಂಡಿತವ ಖಂಡಿತವ ದೊಡ್ಡ ಉಗ್ರಾಣ ಅಲ್ಲಿ ಸುಮಾರು ನೀವು ಹದಿನಾರು ಹದಿನೆಂಟು ವರ್ಷ ಹೌದು ಕೆಲಸ ಮಾಡಿದ್ದೀರಿ ಅದಾದ ನಂತರ ನೀವು ನಿವೃತ್ತಿಯನ್ನು ಕ್ಷೇತ್ರದಲ್ಲಿ ಅಳಿಲ ಸೇವೆ ಮಾಡಿದೆ ಅಂತ ಹೇಳಿ ಸರಿ ಇದರ ಜೊತೆಗೆ ನೀವು ಬರೀ ಕ್ಷೇತ್ರದ ಕೆಲಸಗಳನ್ನ ಮಾಡುವುದರ ಜೊತೆಗೆ ನಿಮ್ಮ ಒಂದು ಹವ್ಯಾಸವಾಗಿ ನಿಮ್ಮ ಒಂದು ಮನಸ್ಸಿನ ಸಂತೋಷಕ್ಕಾಗಿ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡಿದ್ರಿ ಅದರಲ್ಲಿ ಒಂದು ಮುಖ್ಯವಾಗಿ ಧಾರ್ಮಿಕವಾಗಿ ನೀವು ಜೈನ ಏನು ಮನೆತನಕ್ಕೆ ಆಗಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ರಿ ಪುಸ್ತಕ ಪ್ರಕಟಣೆ ಮಾಡಿದ್ರಿ ಅದೇ ರೀತಿ ಧ್ವನಿ ಸುರುಳಿಗಳನ್ನು ಹೊರಗೆ ತಂದಿದ್ರು ಇದ್ರ ಬಗ್ಗೆ ಸ್ವಲ್ಪವಾಗಿ ಸೂಕ್ಷ್ಮವಾಗಿ ಹೇಳ್ಬೋದಾ ಸೂಕ್ಷ್ಮ ನನಗೆ ಅಂದ್ರೆ ಎಲ್ಲರೂ ಕೂಡ ದೇವರ ಮನೆಯಲ್ಲಿ ಕೂತು ಡೈಲಿ ದೇವರ ಧ್ಯಾನ ಮಾಡುವಾಗ ಒಂದು ಸಣ್ಣ ಪುಸ್ತಕ ಇಟ್ಕೊಡ್ಬೇಕು ಯಾಕಂದರೆ ದೊಡ್ಡ ದೊಡ್ಡ ಪುಸ್ತಕ ಇಟ್ಟು ಈಗ ಯಾರು ಮಾಡೋದು ನನಗೆ ಗೊತ್ತು ಚೆನ್ನಾಗಿ ಗೊತ್ತು ಈಗ ಪುಸ್ತಕ ಕೊಟ್ಟರೆ ಸ್ವಲ್ಪ ಪೂಟ ಮುಗಿಸ್ತಾರೆ ಅಲ್ಲಿ ಇಟ್ಬಿಡ್ತಾರೆ ಆದರೆ ಸಣ್ಣ ಪುಸ್ತಕ ಇದ್ದರೆ ಡೈಲಿ ಓದ್ತಾರೆ ಅದನ್ನು ಸಣ್ಣ ಸಂಗ್ರಹ ಬೀಜಾಕ್ಷರ ಮಂತ್ರಗಳು ಒಳ್ಳೊಳ್ಳೆ ಮಂತ್ರಗಳು ಇರುತ್ತೆ ಅದರಲ್ಲಿ ಮತ್ತು ಡೈಲಿ ಯಾವುದೆಲ್ಲ ಸ್ತುತಿ ಮಾಡಬೇಕು ಅದೆಲ್ಲ ಆ ಇದೆ ಅದನ್ನು ಸೆಲೆಕ್ಟ್ ಮಾಡಿ ನಾವು ಹುಡುಕಿ ಅಚ್ಚು ಮಾಡಿಸ್ತೇವೆ ಸಣ್ಣ ಸಣ್ಣ ಎಲ್ಲಿಯವರೆಗೆ ಅಂದರೆ ಒಂದು ಕಿಸೆಯಲ್ಲಿ ಹಾಗೆ ಅದು ಬೇರೆ ಬೇರೆ ಥರದ ಪುಸ್ತಕ ಮಾಡಿದ್ದೇನೆ ನನಗೆ ಒಂದು ವಿಶೇಷ ಏನಂತ ಹೇಳಿದ್ರೆ ನಾನು ಪುಸ್ತಕ ಮಾಡಿ ಕೊಟ್ಟದ್ರಿಂದ ಸಂತೋಷಪಟ್ಟು ನನ್ನನ್ನು ನೋಡಿದ ಕೂಡಲೇ ನೀವು ಕೊಟ್ಟ ಪುಸ್ತಕ ನಮ್ಮ ದೇವರ ಕೋಣೆಯಲ್ಲಿ ಇದೆ ಇದು ನನಗೆ ಭಾಳ ಸಮಾಧಾನ ಆಯಿತು ಅದು ಸರಿ ಹಾಂ ಮತ್ತೆ ನಾನೊಂದು ಒಂದು ಹೇಳ್ತೀನಿ ನೂರು ಕೊಟ್ಟರೆ ಐವತ್ತು ಜನ ಓದಿಯಾರು ಅದೊಂದು ಇದುಂಟು ಎಲ್ಲ ಉತ್ತರ ಖಂಡಿತ ಹೇಳೋದಿಲ್ಲ ಆದರೆ ನೂರಕ್ಕೆ ಐವತ್ತು ಜನ ಹತ್ತಾರೆ ಇದೊಂದು ನಮಗೆ ಭಾಳ ಪರಿಣಾಮಕಾರಿ ಧಾರ್ಮಿಕ ಒಂದು ಕ್ಷೇತ್ರದಿಂದ ಅದೊಂದು ಒಳ್ಳೆಯ ಕಾರ್ಯ ಅಂತ ನನ್ನ ಭಾವನೆ ಆ ದೃಷ್ಟಿ ನಾನು ಪ್ರಿಂಟ್ ಮಾಡಿ ಕೊಡ್ತಾ ಇದ್ದೆ ಅದರ ಜೊತೆಗೆ ನೀವು ಕೆಲವು ಧ್ವನಿ ಕೂಡ ಮಾಡಿಸಿ ಹೌದು ಯಕ್ಷಗಾನ ಯಕ್ಷಗಾನ ಬಿಟ್ಟು ಅಲ್ಲದೆ ಹರಿಗತೆ ಜಿನಗತೆ ಆಮೇಲೆ ಭಕ್ತಿ ಗೀತೆಗಳು ಒಂದು ಫ್ಲೂಟ್ ಮಾಡಿದ್ದಾನೆ ಅದರಲ್ಲಿ ಕೂಡ ನಿಮ್ಮ ಆಕಾಶವಾಣಿ ಇದ್ರೆ ಗೊತ್ತಿರಬೇಕು ನಿಮಗೆ ಅವ್ರದ್ದೊಂದು ಫ್ಲೂಟ್ ಹೌದು ಆ ಟೈಮಲ್ಲಿ ಹಾಗೆ ಎಲ್ಲಾ ವೆರೈಟಿ ಮಾಡ್ಬೇಕಂತ ಒಂದು ಹುಚ್ಚಿತ್ತು ಅದನ್ನು ಎಲ್ಲ ವೆರೈಟಿ ಮಾಡಿಸಿದ್ದೇನೆ ಆವಾಗಿನ ಕಾಲ ಆಗಿತ್ತು ನಾವು ಯಾವುದೇ ಮಾಡಬೇಕಿದ್ದು ಉದಾಹರಣೆಗೆ ಒಂದು ಕಲಾವಿದರ ಒಟ್ಟು ಮಾಡಬೇಕಾದ್ರೂ ಅವ್ರ ಮನೆಗೆ ಕಾರ್ ಅಥವಾ ಅವರು ಹೋಗಿ ಕರ್ಕೊಂಡು ಬರಬೇಕಿತ್ತು ಮತ್ತೆ ರೆಕಾರ್ಡಿಂಗ್ ಮಾಡುವಾಗ ಇದೇ ನಮ್ಮ ಮಂಗಳೂರಲ್ಲಿ ಗಣೇಶ್ ಪ್ರಸಾದ್ ಹೋಟ್ಲಿದೆ ಅಲ್ಲಿ ನಮ್ಮ ಶ್ರೇಣಿಯವರು ರಾಮದಾಸ್ ಆಮ್ಗರು ತೆಕ್ಕಟ್ಟ ನಮ್ಮ ಅಷ್ಟು ಮತ್ತು ಗೋವಿಂದ್ ಭಟ್ರು ಆಮೇಲೆ ಕುಂಬಳೆ ಸುಂದರ್ಯ ಅವರು ಪ್ರಭಾಕರ್ ಜೋಶಿ ಅವರು ಮೂಡಂಬೈಲು ಹೀಗೆ ಬೇರೆ ಬೇರೆ ಕಲಾವಿದರನ್ನು ಒಟ್ಟು ಸಂಗ್ರಹ ಮಾಡಿ ಒಟ್ಟಿಗೆ ಸೇರಿಸಿ ಆ ಕೋಣೆಯಲ್ಲಿ ಸೇರಿಸಿ ಒಂದು ದಿವಸ ಮುಂ ಮಳೆ ದಿವಸ ರೆಕಾರ್ಡಿಂಗ್ ಇದ್ದರೆ ಮುಂಚಿನ ದಿವಸ ಅವರಲ್ಲಿ ಸೆಟ್ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸಿ ಮರುದಿವಸ ನಾವು ರೆಕಾರ್ಡಿಂಗ್ಗೆ ಹಣಿ ಅದು ಭಾಳ ಚೆಂದಾಗಿ ಬರ್ತಿತ್ತು ದೇವ್ರದಯಿಂದ ಈ ರೆಕಾರ್ಡಿಂಗ್ ಅಂತ ಹೇಳಿದರೆ ಆಗ ಕ್ಯಾಸೆಟ್ಗಳ ಕಾಲ ಕಾಲ ಹೌದು ಈ ರೆಕಾರ್ಡಿಂಗನ್ನು ಎಲ್ಲಿ ಮಾಡಿಸ್ತಾ ಇದ್ದೀವಿ ಪದೋ ಸ್ಕೋಲು ನಾನು ನಿಜವಾಗಿ ಹೇಳಬೇಕಾದ್ರೆ ಹೈಯೆಸ್ಟ್ ಮಾಡಿಸಿದಲ್ಲಿ ಬಹಳ ಚೆಂದ ಮಾಡಿಕೊಡ್ತಿದ್ರು ಆ ಟೈಮಲ್ಲಿ ಅವಾಗ ಕ್ಯಾಸೆಟ್ ಅದು ಯಾವ ಕ್ಯಾಸೆಟ್ ಕಂಪನಿಯವರು ಮಾಡ್ತೀವಿ ಅವಾಗ ನಾನು ಹೆಚ್ಚಿನದೆಲ್ಲ ಇಲ್ಲಿ ರೆಕಾರ್ಡಿಂಗ್ ಮಾಡಿಸಿ ಪ್ರೊಡಕ್ಷನ್ ಮಾರ್ಗೆ ಬೆಂಗಳೂರು ಬೇರೆ ಬೇರೆ ಕಂಪನಿಯಲ್ಲಿ ಕೊಡ್ತಿದ್ದೆ ಉದಾಹರಣೆಗೆ ಲಹರಿ ರೆಕಾರ್ಡಿಂಗ್ ಕಂಪನಿ ರಂಜನಿ ಲೈವ್ ಕ್ಯಾಸೆಟ್ ಅಂತ ಗಣೇಶ್ ಲೈವ್ ಕ್ಯಾಸೆಟ್ ಅಂತ ಆಮೇಲೆ ಬೇರೆ ಬೇರೆ ಕಂಪನಿಗಳಿದೆ ಉದಾಹರಣೆ ಉಡುಪಿಯಲ್ಲಿ ಕ್ಯಾಸೆಟ್ ಕಾರ್ನರ್ ಹಾಗೆ ಆಮೇಲೆ ಗಾನ ಲಹರಿ ಆಮೇಲೆ ಲಹರಿ ರೆಕಾರ್ಡಿಂಗ್ ಕಾಪಿ ಹೀಗೆ ಬೇರೆ ಬೇರೆ ಕಂಪ್ನಿಗಳಿದೆ ನಾನು ಏನೊಂದು ಖರ್ಚು ಮಾಡಿರ್ತೇನೆ ಅದಕ್ಕೆ ಸ್ವಲ್ಪ ಜಾಸ್ತಿ ಹೇಳೋದಕ್ಕೆ ಕೊಟ್ಟು ಬಿಡ್ತೇನೆ ಮತ್ತೆ ಅದರ ಜವಾಬ್ದಾರಿ ನನಗಿಲ್ಲ ಹಾಗೆ ಅದು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಆ ಟೈಮಲ್ಲಿ ಹೆಚ್ಚಂತೇಳಿದ್ರೆ ಹತ್ತು ದಿವಸಕ್ಕೊಂದು ನಾನು ಧ್ವನಿ ದಿವಸ ಇರ್ಬೋದು ಒಂದು ಶುಕ್ರವಾರ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಶುಕ್ರವಾರ ರಿಲೀಸ್ ಮಾಡಿದ ಟೈಮ್ ಇದು ಅಂದರೆ ಅಂದ್ ಅಷ್ಟು ಫಾಸ್ಟ್ ಈಗ ಆ ಟೈಮಲ್ಲಿ ಈಗ ಎಲ್ಲರೂ ಮಾಡ್ತಾರೆ ಆ ವಿಷಯ ಬೇರೆ ಆ ಟೈಮಲ್ಲಿ ಹಾಗೆ ಇತ್ತು ಅದು ಸರಿ ಹೌದು ಆಗ ಯಕ್ಷಗಾನಗಳನ್ನು ಮತ್ತೆ ಯಕ್ಷಗಾನ ಭಾಗವತಿಕೆಯ ಧ್ವನಿ ಮುದ್ರಣವನ್ನೆಲ್ಲ ನೀವು ಮಾಡಿದ್ದೀನಿ ಮುಖ್ಯವಾಗಿ ಯಾರು ಯಾರು ಎಲ್ಲ ಮುಖ್ಯವಾಗಿ ಅಂದ್ರೆ ಈಗ ಉದಾಹರಣೆಗೆ ಭಾಗವತರ ಬೈಕ್ ಹೇಳುತ್ತಿದ್ರೆ ಕಡದೋಗ್ ಭಾಗತ್ರು ಆಮೇಲೆ ಪುತ್ತಿಗ ರಘುರಾಮೋಳರು ಆಮೇಲೆ ದಿನೇಶ ಮುನ್ನೆಯವರು ಪದ್ಯಾಣ ಗಣಪತಿ ಭಟ್ರು ಆಮೇಲೆ ಲೀಲಾವತಿಭಾಯಿ ಪಡತೆಯರು ಆಮೇಲೆ ನೆಕ್ಸ್ಟ್ ಈಗಿನ ಯುವ ಭಾಗವತರಾಗಿ ಪ್ರಸಿದ್ಧ ಭಾಗವತರುಮ್ಮ ಪಟ್ಲ ಸತೀಶ್ ಶೆಟ್ಟರು ಆಮೇಲೆ ಕನ್ನಡಿ ಆಮೇಲೆ ಮಹಿಳೆಯರಲ್ಲಿ ನಾ ಕಾವ್ಯರು ಮಾಡಿಸಿದ್ದು ಆಮೇಲೆ ಇನ್ನೊಂದು ವಿಶೇಷ ಹೇಳಬೇಕಂತಂದರೆ ನಮ್ಮ ಈ ಹುಚ್ಚಿಗೆ ಕಾರಣ ನಾವು ಪ್ರಥಮವಾಗಿ ಕ್ಷೇತ್ರದಲ್ಲಿ ಯಕ್ಷಗಾನ ನೋಡ್ತಾ ನಾನು ಮುಖ್ಯವಾಗಿ ಸಂಘಟನೆ ಮಾಡುವ ಕಲಾವಿದ ಸೇರಿ ಸಂಘಟನೆ ಮಾಡಿ ತಯಾರಿ ಮಾಡಿ ಮತ್ತು ಪ್ರದರ್ಶನ ಕೊಡಿಸುವಂಥ ವ್ಯವಸ್ಥೆ ಇದಕ್ಕೂ ಒಂದು ಮೂಲ ಕಾರಣ ಎಂತ ಹೇಳಿದರೆ ಪೂಜೆ ಹೆಗಡೆಯವರು ಒಂದು ಟೈಮಲ್ಲಿ ಒಂದು ಹತ್ತು ಮೂವತ್ತೈದು ವರ್ಷದ ವಿಷಯ ಮಾತಾಡೋದು ನನೀಗ ಯಾರದೇ ಹೊರಗಿಂದ ಒಂದು ಲೆಟ್ರ್ ಬರ್ತೀವಿ ಸಂಘ ಸಂಸ್ಥೆಯಿಂದ ಆವಾಗ ಅವ್ರು ಹೇಳ್ತಿದ್ರು ಆ ಲೆಟ್ರ್ ಬಂದ ಕೊಳ್ಳೆ ಯಕ್ಷಗಾನ ಕಾರ್ಯಕ್ರಮ ಒಂದು ಲೆಟ್ರು ಬರ್ತಿದ್ದು ನಮಗೆ ಪೂಜೆ ಹೆಗಡೆಯವರು ಸ್ವತಃ ನನ್ನ ಕರೆದು ನೋಡಿ ಇಲ್ಲಿ ಒಂದು ಲೆಟ್ರ್ ಬಂದು ಹೋಗ್ತೀಯ ಅಂತ ಹೇಳ್ತರು ತಾವು ಹೇಳಿ ನಾವು ಹೋಗೋದು ಹೇಳ ಹಾಗೆ ನಮಗೆ ತುಂಬ ಕಡೆ ನಾವು ಹೋಗಿದ್ದೇವೆ ಇದು ಗುಲ್ಬರ್ಗ ಇರ್ಬೋದು ಊಟಿ ಇರ್ಬೋದು ಆಮೇಲೆ ಹೈದರಾಬಾದ್ ಇರ್ಬೋದು ಬೇರೆ ಬೇರೆ ಕಡೆ ಬೆಂಗಳೂರು ಮೈಸೂರು ಈ ಕಡೆ ತುಂಬ ಕಡೆ ಹೋಗಿದೆ ತುಂಬ ಕಾರ್ಯಕ್ರಮ ನಾವು ಕೊಡ್ತಾ ಇದ್ದೆವು ಆದರೆ ಇವರ ಹೆಗಡೆಯವರ ಪ್ರೋತ್ಸಾಹದಿಂದ ಆ ದೃಷ್ಟಿಯಿಂದ ಇದೆಲ್ಲ ನನಗೆ ಶುರುವಾಯಿತು ಆವಾಗ ಕ್ಷೇತ್ರದಲ್ಲಿ ಶನಿವಾರ ಶನಿವಾರ ಯಾವಾಗಲೂ ದೇವಸ್ಥಾನ ಮುಂದಗಡೆ ಅಲ್ಲಿ ಎರಡು ಮೇಳ ಇತ್ತು ಮಂಜುನಾಥೇಶ್ವರ ಮಂಡಳಿ ಒಂದು ಮತ್ತೊಂದು ಸಣ್ಣ ಮೇಳ ದೊಡ್ಡ ಮೇಳ ಸಣ್ಣ ಮೇಳದಲ್ಲಿ ಅದರ ಮುಖ್ಯಸ್ಥರಿಗೆ ಲಕ್ಕಣಿಸಿಟ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ದೇವಸ್ಥಾನದ ಸಿಬ್ಬಂದಿ ವರ್ಗದವರು ಆಮೇಲೆ ಅಂಗಡಿಯವರು ಊರಿನವರೆಲ್ಲ ಸೇರಿಕೊಂಡು ಕಲಾವಿದರನ್ನು ಸೇರಿಸ್ಕೊಂಡು ಅಲ್ಲಿ ಆಟ ಮಾಡ್ತಿದ್ರು ಪ್ರತಿ ಸನ್ನಿವೇಶ ಆಗ್ತಿದ್ದು ಅಂಥ ಸಂದರ್ಭದಲ್ಲಿ ನಾವು ಆ ಆಟೋ ನೋಡ್ತಾಯಿದ್ದೆವು ಮತ್ತು ಒಂದು ವಿಶೇಷ ಅಂತ ಹೇಳಿದ್ರೆ ಪೂಜಾ ಹೆಗಡೆಯವರ ಫ್ಯಾಮಿಲಿ ಜೊತೆ ನಾವು ಯಕ್ಷಗ ನೋಡ್ತಿದ್ದೆವು ಎಲ್ಲಿ ಧರ್ಮಸ್ಥಳ ಮೇಳದ ಯಕ್ಷಗಾನ ನೋಡ್ತಾ ಇರುವಾಗ ಪೂಜಾ ರತ್ನಮ್ಮ ಹೆಗಡೆಯವರು ನಮ್ಮಲ್ಲಿ ಹತ್ತಿರ ಕೂರಿಸಿ ಅವಾಗ ಇಲ್ಲಿ ಮಲ್ಲಿನಾಜ್ಞಾನಿ ಇರ್ಬೋದು ಬೇರೆ ಬೇರೆ ನಮ್ಮವರೆಲ್ಲ ರಿಲೇಟಿವ್ ಒಟ್ಟು ಸೇರಿಸ್ಕೊಂಡು ಆಟ ನೋಡ್ತಾ ಇದ್ದೆವು ಅದೇ ಒಂದು ಹುಚ್ಚು ಸ್ಟಾರ್ಟ್ ಆಗಿ ಇದಕ್ಕೆಲ್ಲ ನಮಗೆ ಕಾರಣ ಕಾರಣ ಆಯಿತು ಅದರ ನಂತರ ನಿಮ್ಮ ಮಂಗಳೂರು ಆಕಾಶವಾಣಿಯವರು ನಮಗೆ ಯುವವಾಣಿ ಕಾರ್ಯಕ್ರಮ ಆಮೇಲೆ ಅರ್ಧ ಗಂಟೆ ಕಾರ್ಯಕ್ರಮ ಅಲ್ಲದೆ ಬೇರೆ ಬೇರೆ ವಿಷಯ ಕೊಟ್ಟ ಚರ್ಚೆ ಇಂಥದ್ದೆಲ್ಲ ಮಾಡಿಸಿದ್ದೀರಿ ಇದು ನಮ್ಮ ನಾನು ಮೊದಲಾಗಿ ನಿಮ್ಮ ಆಕಾಶವಾಣಿ ನನ್ನ ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ನನಗೆ ಆಕಾಶವಾಣಿಗೆ ಬರಲಿಕ್ಕೆ ಕಾರಣ ಅದೊಂದು ಪ್ರೇರಣೆ ಅದರಲ್ಲಿಯೂ ನಮ್ಮ ಮಂಜುಶ್ ಯುವಕ ಮಂಡಳ ಆಮೇಲೆ ಕನ್ಯಾ ಕನ್ಯಾಕುಮಾರಿ ಯುವತಿ ಮಂಡಳ ಅಂದರೆ ಕನ್ಯಾಕುಮಾರಿ ಯುವತಿ ಮಂಡಳ ಅಧ್ಯಕ್ಷರು ನಮ್ಮ ಶ್ರೀಮತಿ ಹೇಮಾತಿ ಹೆಗಡೆ ಅವರು ಅವರ ಪ್ರೋತ್ಸಾಹ ತುಂಬ ನಮಗೆ ಆ ಸಂದರ್ಭದಲ್ಲಿ ಭಾಳಷ್ಟು ನಮಗೆ ಐಡಿಯಾ ಕೊಟ್ಟು ನೀವು ಇಂಥದ್ದು ಮಾಡಿ ಇಂಥದ್ದು ಮಾಡಿ ಆದ್ದರಿಂದ ಆ ಸಂದರ್ಭದಲ್ಲಿ ಅವರು ಹೇಳಿದಾಗಿ ಮಾಡಿದ್ದರಿಂದ ಆವತ್ತು ಕಾಮನ್ವೆಲ್ತ್ ಅವಾರ್ಡ್ ಪ್ರಶಸ್ತಿ ಬಂತು ಅಂದರೆ ಬದೇ ಒಂದು ವಿಷಯಕ್ಕಲ್ಲ ಆ ಸಂದರ್ಭದಲ್ಲಿ ನಮ್ಮದು ಸಾಮಾಜಿಕ ಸೇವೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ತುಂಬ ಕ್ಯಾಂಪ್ ಮಾಡಿದೆ ನಮಗೆ ಮುಖ್ಯವಾಗಿ ಆವಾಗ ಆರೋಗ್ಯ ಸಂಬಂಧಪಟ್ಟಾಗಿ ನಮಗೆ ಲಂಡನ್ ಸರ್ಕಾರ ಕಾಮನ್ವೆಲ್ತ್ ಅವಾರ್ಡ್ ಸಿಕ್ಕಿದೆ ಅದು ಸರಿ ಆ ಸಂದರ್ಭದಲ್ಲಿ ಮಂಜುಶ್ರೀ ಯುವಕ ಮಂಡಲಕ್ಕೆ ಸಿಕ್ಕಿದ ಪ್ರಶಸ್ತಿ ಹೌದು 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 ಆ ಯುವಕಮಂಡಲದಿಂದ ಏನೇನು ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಹೇಳಿದಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅದರಲ್ಲಿ ಯಕ್ಷಗಾನ ಇರ್ಬೋದು ಆಮೇಲೆ ಮುಖ್ಯವಾಗಿ ಒಂದು ವಿಷಯ ನಾನು ಹೇಳಬೇಕು ಇದು ನಾನು ಪ್ರತಿ ನನ್ನ ಸಂದರ್ಶನದಲ್ಲಿ ಹೇಳ್ತೇನೆ ಗ್ರಾಮೀಣ ಕೈತುತ್ ಯೋಜನೆ ಅಂತ ಪುದುವೆಟ್ಟು ಗ್ರಾಮದಲ್ಲಿ ಇಪ್ಪತ್ತೈದು ಮನೆಯನ್ನು ಆರಿಸಿ ಅದು ಕೂಡ ನಮ್ಮ ಕಲ್ಪನೆ ನಮ್ಮ ಹೇಮಾವತಿ ಹೆಗಡೆ ಅವರು ಅವನಿಗೆ ನಿಮಗೆ ಅವರು ಹೇಳಿದ ಕೂಡಲೇ ನಾವು ಅದನ್ನು ಕಾರ್ಯರೂಪ ತಂದಿದ್ದೇವೆ ನಮ್ಮ ಸದಸ್ಯರಲ್ಲಿ ಹೋಗಿ ಇಪ್ಪತ್ತೈದು ಮನೆಗೆ ಭೇಟಿ ಮಾಡಿ ಬ ಕಡು ಬಡವರನ್ನು ಗುರುತಿಸಿ ಕಡು ಬಡವರಂತೆ ನೀವು ಹೇಳಿ ನಂಬಲಿಕ್ಕಿಲ್ಲ ಬರೀ ಗೋಣಿ ಚೀಲ ಹಾಕಿಕೊಂಡು ಒಂದೇ ಒಂದು ಮನೆಗೆ ಇರಲಿಲ್ಲ ಸರಿಯಾದ ಮನೆಯಲ್ಲಿ ಅಡಿಗೆ ಪಾತ್ರ ಇರಲಿಲ್ಲ ಹೊದ್ದುಕೊಳ್ಳಿಗೆ ಮಂದಿರಿ ಇರಲಿಲ್ಲ ಯಾವುದೂ ಇರಲಿಲ್ಲ ಇದನ್ನೆಲ್ಲ ಸಂಗ್ರಹ ಮಾಡಿ ಮೂವತ್ತಾರು ಸೊತ್ತುಗಳನ್ನು ಆ ಸಂದರ್ಭದಲ್ಲಿ ತಿಮ್ಮೇಗೌಡನ ಇದ್ದರು ಅವ್ರ ಮುಖಾಂತರ ನಾವು ಅಲ್ಲಿ ವಸಂತ ಮಾಲಿ ಕೊಡಿಸಿದ್ದೆವು ಇದೊಂದು ಭಾಳ ಒಂದು ಖುಷಿ ಕೊಟ್ಟ ನಮಗೆ ಕಾರ್ಯಕ್ರಮ ಅಂತ ಹೇಳ್ತೇನೆ ನಮ್ಮ ಸಾಮಾಜಿಕ ಸೇವೆಯಲ್ಲಿ ಜೊತೆಗೆ ಗ್ರಹ ಮೇಲೆ ಸ್ಪರ್ಧೆ ಅಂತ ಕ್ಷೇತ್ರದಲ್ಲಿ ಮಾಡಿದ್ದೆ ಒಂದು ಸಾರಿ ಆದರೆ ನಮ್ಮೊಂದು ಮಂಜು ಒಂದು ಟ್ರೂಪ್ ಇತ್ತು ವಾರ ವಾರ ಹೋಗಿ ಆ ಗ್ರಹ ಮೇಲೆ ಸ್ಪರ್ಧೆ ಮಾಡುವಾಗ ಆ ಮನೆ ಹೇಗೆ ಇಟ್ಟು ಸ್ವಚ್ಛ ಇಟ್ಟುಕೊಂಡಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಅವರಿಗೆ ಮಾರ್ಕ್ ಹಾಕಿ ಪ್ರೈಸ್ ಕೊಡ್ತಿದ್ದು ಇದು ಭಾಳ ಒಂದು ಉತ್ತಮ ಒಂದು ಕಾರ್ಯಕ್ರಮ ಯಾಕೆಂದರೆ ಸ್ವಚ್ಛತಾ ಕಾರ್ಯಕ್ರಮ ಒತ್ತು ಕೊಟ್ಟಾಗಿ ಅಂತೇಳಿ ನಾನು ಈ ಸಂದರ್ಭ ಹೇಳ್ದೆ ಅದರ ನಂತರ ದೊಡ್ಡದಾಗಿ ಬೆಳೀತು ಈಗ ಗೊತ್ತಲ್ಲ ಸ್ವಚ್ಛತಾ ಅಂದ್ರೆ ಸರ್ಕಾರದಿಂದಲೇ ಭಾಳ ಬದ್ದು ಪೂಜೆ ಹೆಗಡೆಯವರು ಅವರು ಮೊದಲಾಗಿ ನಾನು ಆರಂಭಿಸಿದರು ಅದು ಆಗಲೇಬೇಕಂತೇಳಿ ಹೇಳಿ ಅದನ್ನು ನಮ್ಮ ಮೋದಿಯವರು ಕೂಡ ತಗೊಂಡು ಸ್ವಚ್ಛತಾ ಆಂದೋಲನ ಆಗಬೇಕು ಎಲ್ಲ ಕಡೆ ಸ್ವಚ್ಛತೆ ಇರಬೇಕು ಜೊತೆಗೆ ದೇವಸ್ಥಾನಗಳಲ್ಲಿ ಕೂಡ ಸ್ವಚ್ಛತೆ ಇರಬೇಕಂತ ಹೇಳೋ ದೃಷ್ಟಿಯಿಂದ ಈಗ ಭಾಳಷ್ಟು ನಿರಂತರವಾಗಿ ಆಗ್ತಾಯಿದೆ ವರ್ಷ ವರ್ಷ ಇದೊಂದು ಭಾಳ ಸಂತೋಷ ಕೊಟ್ಟಿದೆ ಸರಿ ಹಾಂ ಅಂತ ಹೇಳಿದರೆ ಇದು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಹಿಂದಿನ ಹೌದು 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 ಖಂಡಿತ ಹಾಗೆ ನೀವು ಈ ಯುವಕ ಮಂಡಲದಲ್ಲಿ ಮತ್ತು ಹಾಗೆ ಯುವತಿ ಮಂಡಲ ಇದರಲ್ಲೆಲ್ಲ ನೀವು ನಿರ್ವಹಿಸಿಕೊಂಡು ಆ ನಂತರ ನೀವು ನಿಮ್ಮ ಸಮಾಜ ಸೇವೆಯನ್ನು ಕೂಡ ತೊಡಗಿಸಿಕೊಂಡ್ರಿ ಮುಖ್ಯವಾಗಿ ಸಮಾಜ ಸೇವೆ ಬಗ್ಗೆ ಹೇಳುವುದಿದ್ರೆ ನೀವು ಅಲ್ಲೇ ಧರ್ಮಸ್ಥಳದ ಸೊಸೈಟಿ ಅಥವಾ ಸಹಕಾರಿ ಸಂಘದ ಒಂದು ಕಾರ್ಯ ವ್ಯವಸ್ಥೆಯಲ್ಲಿ ಕೂಡ ನೀವು ಪಾಲ್ಗೊಂಡಿದ್ದೀರಿ ನಿಮ್ಮ ಸಹಕಾರಿ ಸಂಘ ಮತ್ತು ಅದರ ಬೆಳವಣಿಗೆ ಬಗ್ಗೆ ಸ್ವಲ್ಪ ನಾನು ಸೇರುವಾಗಲೇ ಸತ್ಯ ಹೇಳಬೇಕಾದ್ರೆ ಆ ಟೈಮಲ್ಲಿ ಒಂದು ಮೂರುವರೆ ಲಕ್ಷ ಲಾಸಲ್ಲಿತ್ತು ಆ ಟೈಮಲ್ಲಿ ಯಾವ ಸಹಕಾರಿ ಸಂಘ ಅದು ಧರ್ಮಸ್ಥಳ ಸೇವಾ ಸಹಕಾರಿ ಬ್ಯಾಂಕ್ ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅದು ಆ ಸಂದರ್ಭದಲ್ಲಿ ನಾವು ಸೇರಿದ ಮೇಲೆ ಹೊಸ ಹೊಸ ಯೋಜನೆ ಹಾಕ್ಕೊಂಡು ಆಮೇಲೆ ಅದು ಅದರ ಇದು ಜಾಸ್ತಿ ಬಂತು ಸಾಲ ಎಲ್ಲ ಅದರ ಸಾಲ ಇದ್ದದಲ್ಲಿ ಹೋಗಿ ನಾನು ನಾನು ಸಾಧಾರಣ ಏಳು ವರ್ಷ ಆ ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಅಂಥ ಸಂದರ್ಭದಲ್ಲಿ ನೂರಕ್ಕೆ ನೂರು ಶೇಕಡ ವಸೂಲಾತಿ ಆಗ್ತಿದೆ ಅಂದರೆ ಆ ಸಂದರ್ಭದಲ್ಲಿ ನಾವು ಎಲ್ಲದಕ್ಕೂ ಸಂಬಂಧಪಟ್ಟಕ್ಕೆ ಲೋನ್ ಕೊಡ್ತಾಯಿದ್ದೆವು ಒಂದು ಸಂದರ್ಭದಲ್ಲಿ ಕೆಲವು ಕೊಡ್ತಾ ಇರಲಿಲ್ಲ ಆದರೆ ಪರಿಸ್ಥಿತಿ ಆಗಿತ್ತು ಆಮೇಲೆ ದುಡ್ಡು ಡೆಪಾಸಿಟ್ ಬಂತು ಕೊಡ್ಲಿಕ್ಕೆ ಕೊಟ್ಟೆವು ಆ ಸಂದರ್ಭದಲ್ಲಿ ನೂರಕ್ಕೆ ನೂರು ವಸೂಲಿಯಾತಿ ಆಗ್ತಾಯಿತ್ತು ಹಂಡ್ರೆಡ್ ಪರ್ಸೆಂಟ್ ಆಗ್ತಾಯಿತ್ತು ಹಾಗೆ ಆಮೇಲೆ ಈ ಅಧ್ಯಕ್ಷಗಿರಿಯಲ್ಲಿ ನಮ್ಮ ಪದಾಧಿಕಾರಿಗಳು ಅಧ್ಯಕ್ಷರು ಆಮೇಲೆ ಅದೇ ಸಹಕಾರಿಗಳು ಆಮೇಲೆ ನಮ್ಮ ಮ್ಯಾನೇಜರ್ ಇವರೆಲ್ಲ ಸೇರಿಕೊಂಡು ಉತ್ತಮವಾದ ಕೆಲಸವು ಅಂದರೆ ರಿಕ್ಷಾಕ್ಕೆ ಮೂರು ಚಕ್ರ ಇದ್ದಾಗಿ ನಾವೆಲ್ಲ ಮೂರು ಪಾರ್ಟಿ ಒಂದೇ ಇದ್ದದ್ರಿಂದ ಭಾಳ ಚೆನ್ನಾಗಿ ನಡೆಸುವಂತಾಯಿತು ಹಾಗೆ ನಡೆಸಿದ್ರಿಂದ ನಮಗೆ ರಾಷ್ಟ್ರ ಪ್ರಸಿದ್ಧಿ ಬಂತು ನಮಗೆ ಆ ಸಂದರ್ಭದಲ್ಲಿ ಹೌದು ಬಾಂಬೆಯಲ್ಲಿ ಹೋಗಿ ನಾವು ಅದರ ಪ್ರಶಸ್ತಿಯನ್ನು ತಗೊಂಡಿದ್ದೇವೆ ಉತ್ತಮ ಸಹಕಾರಿ ಸಂಘ ಅಂತೇಳಿ ರಾಷ್ಟ್ರ ಪ್ರಸಿದ್ಧಿ ಕೂಡ ಬಂದಿದೆ ಆ ಸಂದರ್ಭದಲ್ಲಿ ಆಮೇಲೆ ಹಲವಾರು ಯೋಜನೆ ಕೂಡ ಹಾಕ್ಕೊಂಡಿದೆ ನೋಡಿ ನಾನು ಒಂದೇ ಹೇಳ್ತೇನೆ ನಿಮಗೆ ಈಗಲೂ ಒಂದು ಸೊಸೈಟಿಯಲ್ಲಿ ಆಗಲಿ ಒಂದು ಪಂಚಾಯಿತಿಯಲ್ಲಾಗಲಿ ಮೆಂಬರ್ ಆಗಿರಲಿ ಸದಸ್ಯನಾಗಿರಲಿ ಅಥವಾ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಮತ್ತು ಅವಕಾಶ ಕೂಡ ಉಂಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂಥ ಸಂದರ್ಭದಲ್ಲಿ ನಮ್ಮ ಬಡವರಿಗಾಗಲಿ ಅಥವಾ ಊರಿನವರಿಗಾಗಲಿ ಸಹಕಾರಿಗಳಿಗಾಗಲಿ ಒಳ್ಳೆಯ ಸೇವೆ ಮಾಡುವಂಥ ಒಂದು ಅವಕಾಶ ಉಂಟು ಆದರೆ ಒಳ್ಳೆ ಮನಸ್ಸಿನಿಂದ ಏನೂ ಹೊರಗೆ ಒಳಗೆ ಇಲ್ಲದೆ ಕೆಲಸ ಮಾಡುವಂಥ ಒಂದು ಸಂದರ್ಭ ಉಂಟು ಮತ್ತು ಅವಕಾಶ ಉಂಟು ಒಂದು ಸಂಸ್ಥೆಯಲ್ಲಿ ಇರುವಾಗ ಪ್ರಾಮಾಣಿಕವಾಗಿ ದುಡಿದ್ರೆ ಏನಂತ ಆಗ್ತದೆ ಯಾವುದು ಸಹಕಾರ ಸಂಸ್ಥೆ ಮತ್ತು ಪಂಚಾಯಿತಿಯಲ್ಲಿ ಕೂಡ ನೆನಪಿಟ್ಟುಕೊಳ್ಳಿ ಪಂಚಾಯಿತಿಯಲ್ಲಿ ಹೌದು ಅಂತ ಸಂದರ್ಭದಲ್ಲಿ ಕೂಡ ನಾವು ಕೆಲಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಅದಲ್ಲದೆ ನಮ್ಮ ಪ್ರಧಾನಿ ಅವರ ಹದಿನೈದು ಅಂಶ ಅಷ್ಟು ಕಾರ್ಯಕ್ರಮ ಇದೆ ಅದರಲ್ಲಿ ಮೆಂಬರ್ ಆಗಿ ಮಾಡಿದ್ರು ಮಂಗಳೂರಲ್ಲಿ ಆಫೀಸ್ ನಾವು ಬರ್ತಾ ಇದ್ದೆ ಮೀಟಿಂಗ್ ಎಲ್ಲ ಬರ್ತಿದೆ ಆ ಸಂದರ್ಭದಲ್ಲಿ ನಾವು ಕೆಲಸ ಮಾಡಿದ್ದೇವೆ ನಮ್ಮ ಕಾರ್ಯ ವೈಖರಿಯನ್ನು ನೋಡಿ ನಮ್ಮನ್ನು ಆಯ್ಕೆ ಮಾಡಿದ್ರು ಅವರು ಅದು ಸರಿ ಹೌದು ಈಗ ಇದು ಅಲ್ಲದೆ ನೀವು ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಕೆಲಸ ಮಾಡಿ ಯಾವೆಲ್ಲ ಸಂಘ ಸಂಸ್ಥೆಗಳು ನಿಮ್ಮ ನೆನಪಿಗೆ ಬರುವಂತವು ತುಂಬಾ ಇದೆ ಜೆ ಸಿ ಲಯನ್ಸ್ ರಾಟ್ರಿ ಆಮೇಲೆ ದೇವಸ್ಥಾನಕ್ಕೆ ದೇವಸ್ಥಾನಗಳು ಕೆಲವು ಈ ತರ ಎಲ್ಲ ನಮಗೆ ಬಹಳಷ್ಟು ಹೆಲ್ಪ್ ಮಾಡಿದರೆ ನಾವು ಸಹಕಾರಗಳು ಕೊಟ್ಟಿದ್ದೇವೆ ಈ ಯಾವುದೇ ಒಂದು ಸಂಸ್ಥೆಯ ಕಾರ್ಯಕ್ರಮದಲ್ಲಿ ನೀವೊಂದು ಕಾರ್ಯಕ್ರಮ ಸಂಘಟನೆ ಮಾಡಿಕೊಡೋದು ಆವಾಗ ಲೆಕ್ಕ ಇಲ್ಲ ಅಷ್ಟು ನಾವು ಸಂಘಟನೆ ಮಾಡಿ ಕೊಟ್ಟಿದ್ದೇವೆ ಅದು ಅಲ್ಲದೆ ನೀವು ಈ ಶಿಕ್ಷಕ ರಕ್ಷಕ ಸಂಘದ ಹೌದು ಅನುಗ್ರಹ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಉಜಿಲ್ ಇದೆ ಅದರಲ್ಲಿ ನನ್ನ ಇಬ್ಬರು ಮಕ್ಕಳು ಕೂಡ ಅಲ್ಲೇ ಹೋಗಿದ್ದು ಅದರಲ್ಲಿ ಒಬ್ಬ ಐದನೇ ಕ್ಲಾಸ್ನವರೆಗೆ ಹೋಗಿದ್ದಾನೆ ಆಮೇಲೆ ನಮ್ಮ ಧರ್ಮಸ್ಥಳದ ಸಂಸ್ಥೆ ಆಯ್ತು ಅದಕ್ಕೆ ಬಂದ ಮತ್ತೆ ಒಬ್ಬ ನನ್ನ ದೊಡ್ಡ ಮಗ ಎಲ್ ಕೆ ಜಸ್ಎಸ್ ಮಾಡಿದ್ದ ಆ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಕೂಡ ನಾನು ಮಾಡಿದ್ದಾರೆ ಅಲ್ಲಿ ತುಂಬಾ ಏನು ಕೆಲಸಗಳನ್ನೆಲ್ಲ ಧಾರ್ಮಿಕಕ್ಕೆ ಸಂಬಂಧಪಟ್ಟ ಹಲವಾರು ಯೋಜನೆ ಹಾಕಿಕೊಂಡು ನಾವು ಕೆಲಸ ಮಾಡಿದ್ದೇವೆ ಆಮೇಲೆ ಒಂದು ಬಾರಿ ನಾನು ಅಧ್ಯಕ್ಷನ ಕೂಡ ಆಗಿದೆ ಅಲ್ಲಿ ವರ್ಷ ವರ್ಷ ಅಧ್ಯಕ್ಷ ಚೇಂಜ್ ಆಗ್ತಾರೆ ಒಂದು ಬಾರಿ ನಾನು ಕೂಡ ಆಗಿದ್ದೆ ನನಗೆ ನೆನಪು ಯಾವಂತ ಹೇಳಿದ್ರೆ ನಮ್ಮ ಧಾರ್ಮಿಕ ವಿಧಿವಿಧಾನದಲ್ಲಿ ಸಿದ್ಧ ಚಕ್ರ ಯಂತ್ರ ಆರದನೆ ಅಂತ ಹೇಳಿ ಹನ್ನೊಂದು ದಿವಸ ಗೃಹಕೆರೆ ಬಸದಲ್ಲಿ ನಮ್ಮ ಇಲ್ಲಿ ಅಂತ ಹೇಳ್ಬೋದು ಎಲ್ಲರೂ ಸೇರಿಕೊಂಡು ಒಂದು ನೂರು ನೂರಿಂದ ಮಿಕ್ಕಿ ಜನ ಪೂಜೆ ಕೂತ್ಕೊಂಡು ಸಾರ್ವಜನಿಕ ಪೂಜೆ ಸಿದ್ಧ ಚಕ್ರ ಅಂತ ಬಹಳ ದೊಡ್ಡದು ಒಂದು ನಮ್ಮ ಆರಾಧನೆ ಅದನ್ನು ನಾನು ಅಧ್ಯಕ್ಷನಾಗಿದ್ದ ಆಗಿದೆ ಅಂತ ಹೇಳಿಕೆ ಬಹಳ ಸಂತೋಷ ಪಡಿತು ಜೊತೆಗೆ ಒಂದು ಸಿದ್ದಚಕ್ರ ಅಂತ ಬಗ್ಗೆ ಒಂದು ಪುಸ್ತಕ ಬಿಂಟು ಮಾಡಿದ್ದೇವೆ ಅದನ್ನೆಲ್ಲರಿಗೂ ಕೊಟ್ಟಿದ್ದೇವೆ ಈಗಲೂ ನನ್ನ ಹತ್ರ ಬೇಡಿಕೆ ಉಂಟು ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ ಇತ್ತೀಚೆಗೆ ಒಬ್ಬ ನನಗೆ ವಾಟ್ಸ್ಆಪಲ್ಲಿ ಮಾಡಿದ್ದು ನನಗೊಂದು ಕಳಿಸಿಕೊಡಿ ಅಂತ ಈಗ ನೆನಪಿದೆ ಅದವರಿಗೆ ಇದು ಬಹಳ ಚೆನ್ನಾಗಿ ನಡೆದಿದೆ ಆ ಸಂದರ್ಭದಲ್ಲಿ ಹಾಗೆಯೇ ಉಜಿರೆಯಲ್ಲಿ ನಡೆದ ತುಳು ಸಮ್ಮೇಳನದಲ್ಲಿ ಕೂಡ ನೀವು ಭಾಗವಾಗಿದ್ದೀರಿ ಏನು ಕೆಲಸ ಮಾಡಿ ಬಹಳ ಸಂತೋಷ ಕಟ್ಟೋದು ಅದು ತುಳು ಗ್ರಾಮ ನಮಗೆ ತುಳು ಗ್ರಾಮದಲ್ಲಿ ನಮ್ಮ ಹಲವಾರು ನಮ್ಮ ಒಂದು ಅಂಗಡ ಇತ್ತು ನಮ್ಮ ತಂಡ ಆ ತಂಡದಲ್ಲಿ ಮಲ್ಲಿನಾಥ್ ಜೈನ್ ಇದ್ದಾರೆ ಆಮೇಲೆ ರತ್ನವರ್ಮ ಜೈನಿದ್ದಾರೆ ಆಮೇಲೆ ಶಿಶುಪಾಳಿ ಪೋಣಿ ಹಾಗೆ ಇನ್ನು ಅನೇಕರು ಅವರೆಲ್ಲ ಸೇರಿಕೊಂಡು ಪೂಜೆ ಹೇಮಾವತಿ ಹೆಗಡೆ ಅವರು ನಮಗೆ ಒಂದು ಮನೆಗೆ ಹಳೆ ಕಾಲದಲ್ಲಿ ಏನಲ್ಲ ಇತ್ತು ಒಂದು ಮನೆಯಲ್ಲಿ ಅಂಥದ್ದೆಲ್ಲ ಬೇಕಂತ ಹೇಳಿ ನಮಗೊಂದು ಇದು ಮಾಡಿಕೊಟ್ಟಿದ್ದು ನಾವೆಲ್ಲ ಚರ್ಚೆ ಮಾಡಿ ಲೀಸ್ಟ್ ಮಾಡಿಕೊಂಡು ನಾವು ಮಂಗಳೂರು ಉಡುಪಿ ಬೇರೆ ಬೇರೆ ಕಡೆ ಬೆಳ್ತಂಗಡಿ ಇಲ್ಲೆಲ್ಲ ಹಳೆಯ ಅಂಗಡಿಗೆ ಹೋಗಿ ಅದನ್ನು ಸಂಗ್ರಹ ಮಾಡಿ ಏನೆಲ್ಲ ಹೇಳಿದ್ದಾರೆ ಅವರು ಅದು ಎಲ್ಲವೂ ಸಿಕ್ಕಿದೆ ದೇವ್ರದಯಿಂದ ಎಲ್ಲಿವರೆಗೆ ಅಂತೇಳಿದ್ರೆ ಒಂದು ಕಾಲದಲ್ಲಿ ಇತ್ತು ಕಿತ್ತಳೆ ಹಳೆಯ ಪರಿಮೆಂಟು ಅದು ಆ ಆ ಟೈಮಲ್ಲಿ ಅದು ಕೂಡ ನಮಗೆ ಸಿಕ್ಕಿದೆ ಆಮೇಲೆ ಹಳೆಯ ವಸ್ತುಗಳು ಉಪ್ಪಿನಕಾಯಿ ಭರಣಿ ನಾ ಇದೇ ಮಂಗಳೂರಿಗೆ ಬಂದು ನಾವು ಬಂದರಿಂದ ಹೋಗಿದ್ದು ಅಲ್ಲಿ ಒಂದು ಉಪ್ಪಿನಗಾಯಿ ನೋಡಿದ್ದು ಅದು ತೂತಾಗಿತ್ತು ಆದರೂ ನಾನು ಕೇಳಿದೆ ಅದು ಬೇಕು ನಮಗೆ ಯಾಕೆ ತೂತಾಗಿದೆ ತೊಂದರೆ ಇಲ್ಲ ನಮಗೆ ಅಂತ ಹೇಳಿದೆ ಹೊತ್ತೆ ಕೊಂಡು ಹೋಗಿದೆ ಒಂದು ಉದಾಹರಣೆ ಹೇಳಿದ್ವಿ ಅದರಲ್ಲದೇ ಐಟಮ್ ತುಂಬ ಆಗಿದೆ ಆಮೇಲೆ ಗುತ್ತಿನ ಮನೆ ಆಮೇಲೆ ಶಾನುಭೋಗ ಅಂಗಡಿ ಗೌಡ್ರ ಮನೆ ಅಂತೆಲ್ಲ ಬೇರೆ ಬೇರೆ ಅದರಲ್ಲಿ ಎಷ್ಟು ವೆರೈಟಿ ಬರ್ತದೆ ಅಷ್ಟು ವೆರೈಟಿಯನ್ನು ನಾವು ಅಲ್ಲಿ ಸೆಟ್ ಮಾಡಿದ್ದೆ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಇತ್ತು ಅದೇ ಸಾಂಸ್ಕೃತಿಕ ಕಾರ್ಯಕ್ರಮ ಯಕ್ಷಗಾನವಾಗಿದೆ ಬೇರೆ ಬೇರೆ ಕಾರ್ಯಕ್ರಮ ಆಗಿದೆ ಇದೆಲ್ಲ ಭಾಳಷ್ಟು ಅದ್ಭುತವಾಗಿ ನಡೆದು ಬಂದಿದೆ ಜನಸಾಗರವೇ ಬಂದಿತ್ತು ಒಂದು ನಾವು ತುಳು ಸಮ್ಮೇಳನದಲ್ಲಿ ನೋಡಿದ್ದು ಒಂದು ಧರ್ಮಸ್ಥಳಿ ಮಹಾನಡವಳಿ ಅಂಥ ಸಂದರ್ಭದಲ್ಲಿ ಮಹಾನಡವಳಿ ಸಂದರ್ಭದಲ್ಲಿ ಕೂಡ ನಾನು ಜಮ ಆ ಸಂದರ್ಭದಲ್ಲಿ ಕೂಡ ನಾನು ಈ ಇಂಥ ವಸ್ತು ಸಂಗ್ರಹ ಮಾಡಲಿಕ್ಕಿತ್ತು ಅದು ಹೇಗೆ ಅಂತ ಹೇಳಿದ್ರೆ ಒಂದು ಮನೆಗೆ ನಾಲ್ಕು ನಾಲ್ಕು ಸೆಟ್ ಅಂಥದ್ದನ್ನು ಎಲ್ಲ ಕಡೆಯಿಂದ ಇದೇ ನಮ್ಮ ಬ್ಯಾಚ್ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇವೆ ಮತ್ತು ಕೊನೆಯ ದಿವಸ ಸೂರ್ಯ ಹೋಗ್ಬೇಕಂತ ಹೆಗ್ಡೆ ಅವ್ರು ಹೇಳಿಕೊಂಡೆಲ್ಲ ಕಾರ್ಯಕ್ರಮ ಅದೇ ಆ ದಿವಸ ಎಲ್ಲರೂ ಬಂದು ಎತ್ಕೊಂಡು ಹೋಗೋದು ಅದನ್ನು ಇದೊಂದು ಭಾಳ ಒಂದು ವಿಶೇಷವಾದ ಕಾರ್ಯಕ್ರಮ ಜೊತೆಗೆ ಇದರಲ್ಲಿ ಒಂದು ಗುಟ್ಟೆ ಅಂತ ಹೇಳಿದರೆ ಚಿನ್ನ ಬೆಳ್ಳಿ ಇಂಥದ್ದೆಲ್ಲ ಇಡ್ತಾಯಿದ್ರು ಅದನ್ನು ನಾವು ಇಳಿದು ಯಾವುದು ಅಂತ ಹೇಳಿದ್ರೆ ಬೈಲ್ನ ಮಧ್ಯೆಯಲ್ಲಿ ಆಮೇಲೆ ಲಾಟನ್ನ ಮಧ್ಯದಲ್ಲಿ ಆಮೇಲೆ ಚಿಮಿಣಿ ದೀಪ ಉಂಟು ಮಧ್ಯೆ ಅಂದ್ರೆ ಆದ್ರೆ ಉಂಟು ಯಾರಿಗೂ ಯಾರಿಗೊತ್ತಿ ಬರೀ ಚಿಮಿಣಿ ಅಂತ ಬಿಟ್ಟು ಇಟ್ಟಾರೆ ನಾವು ಅದರಲ್ಲಿ ಇಟ್ಟಿದ್ವಿ ಅಂದ್ರಲ್ಲದೆ ಸ್ಟೀಲ್ ಲೋಟ ಒಂದು ಹನ್ನೆರಡು ಲೋಟ ಇಟ್ಟೆ ಅದರ ಮಧ್ಯೆ ಅಡಿಯಲ್ಲಿ ಇಟ್ಟಿರ್ತೇವೆ ಚಿನ್ನ ಅಥವಾ ಬೆಳ್ಳಿ ಇದೊಂದು ಬಹಳ ಒಂದು ಇಲ್ಲ ಇದು ಆಕರ್ಷಣೆ ಆದ ವಿಶೇಷ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಘಟನೆ ಹೇಳ್ತೆ ನಿಮಗೆ ಯಾರೋ ಒಬ್ಬರು ಸುಮ್ಮನೆ ಪ್ರಚಾರ ಮಾಡಿದ್ರು ಅಲ್ಲಿ ಒಂದು ಮರ ಇತ್ತು ಆ ಮರದಲ್ಲಿ ಒಂದು ವೆಹಿಕಲ್ನ ಕೀ ಇಟ್ಟಿದ್ದಾರೆ ಅಂತ ಮರೀಸ ಒಂದು ಕೂಡ ಮರವನ್ನು ಈಗ ಅಲಗಾಡ್ಸ್ತಾ ಇದ್ದು ಜನ ಅಷ್ಟು ಇಂಟ್ರೆಸ್ಟ್ ಇತ್ತು ಜನರಿಗೆ ಇದೊಂದು ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆಲ್ಲ ನಮ್ಮ ಜೀವನದಲ್ಲಿ ಮಲ್ಲಿಕಿಲ್ಲ ನಾವು ಕ್ಷೇತ್ರದಲ್ಲಿ ಇದ್ದುಕೊಂಡು ನೋಡಲಿಕ್ಕೆ ಆಯ್ತಲ್ಲ ನಾವು ಪುಣ್ಯವಂತ ಅಂತ ಹೇಳ್ತೇನೆ ಮಾಯನಾಡ ಇರ್ಬೋದು ತುಳು ಸಮ್ಮೇಳನ ಇರಬಹುದು ಆಮೇಲೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಇರೋದು ವಿಶ್ವ ಹಿಂದೂ ಸಮ್ಮೇಳನ ದೊಡ್ಡ ದೊಡ್ಡ ಏನೆಲ್ಲ ಕ್ಷೇತ್ರ ನಾವು ಕ್ಷೇತ್ರದಲ್ಲಿ ಇದ್ದದ್ರಿಂದ ಏನೆಲ್ಲ ನೋಡಲಿಕ್ಕೆ ಉಂಟು ಅದನ್ನೆಲ್ಲ ಕಣ್ಣಾರೆ ನೋಡಿ ಖುಷಿ ಹೊಟ್ಟವರು ಮತ್ತೆ ಸ್ಟಮ್ ಒಟ್ಟು ಕೆಲಸ ಮಾಡಿದವರು ನೀವು ಎರಡು ಮುಖ್ಯವಾದಂಥ ಘಟನೆಗಳನ್ನು ಕೂಡ ನೋಡಿದ್ದೀರಿ ಒಂದನೇ ಬಾಹುಬಲಿಯ ಮೂರ್ತಿಯನ್ನ ತಂದು ಸ್ಥಾಪನೆ ಮಾಡಿದ್ದು ಹೌದು ಅದರ ನಂತರ ಅದಕ್ಕಿರುವ ಮಹಾಮಿಷೇಕಗಳು ಈ ಬಾಹುಬಲಿಯ ಮೂರ್ತಿಯನ್ನ ತಂದ ಒಂದು ಘಟನೆ ನಿಮಗೆ ನೆನಪಿ ನೆನಪಿ ನೆನಪಿದೆ ಯಾಕಂದ್ರೆ ನಾವು ಕಾರ್ಕಳನ್ ತರುವಾಗಲೇ ನಾವು ಜೊತೆಗೆ ಜೊತೆಗೆ ಎಲ್ಲಿ ತಂಗ್ತದೆ ಮೂರ್ತಿ ಈಗ ಕಾರ್ಕಳು ಸ್ವಲ್ಪ ಬಂದ ಬಂದ ಒಳ್ಳೆ ಒಂದು ಜಾಗದಲ್ಲಿ ಅಲ್ಲಿ ಯಾವಾಗಲೂ ನಮ್ಮ ಧರ್ಮಸ್ಥಳದ ಯಕ್ಷಗಾನ ಆಗ್ತಾ ಇತ್ತು ತ್ಯಾಗವೀರ ಬಾಹುಬಲಿ ಪ್ರತಿ ದಿವಸ ಆಗ್ತಿತ್ತು ನಾನು ಒಂದು ಒಂಟು ಆಟ ನೋಡಿರಬಹುದು ಮಧ್ಯೆ ಮಧ್ಯ ಮಧ್ಯೆ ಸುಮಾರು ಎಷ್ಟು ದೂರ ಹೋಗ್ತಿತ್ತು ಒಂದು ಅಂದಾಜು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಅಷ್ಟೇ ಅಂದ್ರೆ ದೊಡ್ಡ ಚಕ್ರ ಅದು ಮಂಗತ್ರಮ್ಮ ಅವರದ್ದು ಇದು ವೆಹಿಕಲ್ ಅಂದ್ರೆ ಮೆಲ್ಲಗೆ ಹೋಗ್ಬೇಕು ಮೆಲ್ಲ ಮತ್ತೆ ಬರುವಾಗ ಕೆಲವು ಶಂಕ ಅಂತ ಹೇಳ್ತಾರೆ ಮೋರಿ ಅದು ಗಟ್ಟಿ ಇರ್ತಾ ಇಲ್ಲ ಅದಕ್ಕೆ ಬೇರೆ ಸೆಪರೇಟ್ ಆಗಿ ನಾವು ಅಡಿಗೆ ಕೊಟ್ಟು ಇದು ಮಾಡ್ತಾ ಇದ್ವು ಇನ್ನೊಂದು ಅದ್ಭುತ ವಿಷಯ ಅಂತ ಹೇಳಿದ್ರೆ ನೀವೀಗ ದೇವಸ್ಥಾನಕ್ಕೆ ಬಂದಿರಬಹುದು ದೇವಸ್ಥಾನದ ಹೆಗಡೆಯವರು ಮನೆ ಎದುಕೊಂಡು ರೌಂಡ್ ಬರುವಾಗ ಅಂತ ಜಾಗದಲ್ಲಿ ಕೂಡ ಈ ವೆಹಿಕಲ್ ಪಾಸ್ ಆಗಿದೆ ಮೂರ್ತಿ ಹಿಡ್ಕೊಂಡು ಯಾರು ನಂಬಲಿಕ್ಕಿಲ್ಲ ಅದು ನಾವು ಕಣ್ಣು ನೋಡಿದವರು ಆಮೇಲೆ ಮೂರು ಮತ್ಸಕಾಂಶದಲ್ಲಿ ನಾನು ಭಾಗವಹಿಸಿದ್ದೇನೆ ಮೂರು ಪಂಚ ಕಲ್ಯಾಣ ಇತ್ತೀಚೆಗೆ ಆದ ಮಹಾಮಸ್ತ ಕಾಶಿ ಕ್ಷೇತ್ರದಲ್ಲಿ ಅಂತ ಅದರಲ್ಲಿ ಕೂಡ ನಾವು ತೆರೆಮರೆ ಹಿಂದೆ ತುಂಬ ಕೆಲಸ ಮಾಡಿದ್ದೇವೆ ಹಾಗೆ ಸಮೋಸಗಳ ರಚನೆ ಇದೊಂದು ಭಾಳ ವಿಶೇಷ ದೇವರು ಸಮೋಸ ಕೂತುಕೊಳ್ಳೊಂದು ವೈಭವದ ಒಂದು ಕಥೆಯನ್ನು ಹೇಳುವಂಥದ್ದು ಮಂತ್ರ ಮುಖೇನ ಅದನ್ನು ರಚನೆ ಮಾಡುವಂಥದ್ದೊಂದು ನಮ್ಮ ಹೆಗ್ಡೆ ಅವರು ಮತ್ತು ಅವರ ಫ್ಯಾಮಿಲಿಯವರು ಅದು ಸುಪ್ರೇಮ ಮತ್ತು ಹರ್ಷೇಂದ ಕುಮಾರ್ ಸುರೇಂದ್ರ ಕುಮಾರ್ ಇವರೆಲ್ಲ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಹಾಗೆ ಅವರ ಹೆಗಡೆ ಅವರ ಮಗಳು ಶ್ರದ್ಧಾರವರು ಮತ್ತು ಅವರೆಲ್ಲ ಫ್ಯಾಮಿಲಿಯವರು ಸೇರಿಕೊಂಡು ನಮಗೆ ಈ ಥರವೇ ಆಗಬೇಕು ಆ ಟ್ರೂಪ್ ಎಲ್ಲ ಒಟ್ಟಿ ಸೇರಿಕೊಂಡು ಕರೆಕ್ಟಾಗಿ ಮಾಡಿ ಆಗ್ತಾಯಿತ್ತು ಪಂಚ ಕಲ್ಯಾಣದಲ್ಲಿ ಭಾಗವಹಿಸ್ತೇನೆ ಮಹಾವೈಭವದಲ್ಲಿ ಭಾಗವಹಿಸ್ತೇನೆ ಪಂಚ ಮತ್ಸಕಾಂಪ್ಸಿಯಲ್ಲಿ ಭಾಗವಹಿಸ್ತೇನೆ ಸಮೋಷನ ರಚನೆಯಲ್ಲಿ ನಾವು ಭಾಗವಹಿಸ್ತೇವೆ ಅದೇ ಅಲ್ಲದೆ ಈ ಸಾರಿ ಮಸ್ತಕಾಶಾ ಪಂಚಮಾವಿ ಅಂದರೆ ಒಂದು ಅದ್ಭುತ ಒಂದು ಕಾದು ಅಯೋಧ್ಯೆಯೇ ಅಲ್ಲಿಂದು ರಚನೆ ಮಾಡಿದಾಗೆ ಹಿಂದೂ ಧರ್ಮದಲ್ಲಿ ಪೂಜೆ ಹೆಗಡೆಯವರು ಅವರ ಕುಟುಂಬ ವರ್ಗದವರು ಒಂದು ರಚನೆ ಮಾಡಿ ತೋರಿಸಿಕೊಟ್ಟಿದ್ದಾರೆ ಹಾಂ ಸರಿ ಇದರ ಜೊತೆಗೆ ಈಗ ಆಕಾಶವಾಣಿಯಲ್ಲಿ ಕೂಡ ಹೌದು ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀರ ನಿಮ್ಮ ಯಕ್ಷಗಾನ ತಂಡವನ್ನ ನೀವು ಪ್ರಾರಂಭ ಮಾಡಿ ತಂದದ್ದು ಮತ್ತೆ ಇಲ್ಲಿಯ ಕಾರ್ಯಕ್ರಮಗಳ ಬಗ್ಗೆ ಒಂದು ಸ್ವಲ್ಪ ಉತ್ತಮವಾಗಿ ಮಂಜುಶಿವ ಮಂಡಲದ ಮುಖಾಂತರ ಯುವಾಣಿ ಕಾರ್ಯಕ್ರಮ ಬರ್ತಾ ಇದ್ದು ಅವಾಗ ಒಂದು ಸಣ್ಣ ತಂಡ ಇತ್ತು ಅದರ ನಂತರ ಎಲಿಮೆಂಟ್ರಿ ಶಾಲೆ ಮಾಸ್ಟರ್ಗಳಿದ್ರೆ ಅಲ್ಲ ಮೋನಪ್ಪ ಶೆಟ್ರು ರಘುನಾಥ ರಾಯ್ಗಳು ಆಮೇಲೆ ಹರ್ಷನಾರಾಯಣ ಮೂರ್ತಿ ಆಮೇಲೆ ಡಂಬನಾಯ್ಕ ಮಾಲಿಂಗ್ ಮಟ್ರು ಮತ್ತು ವಜ್ರನಾಭ ವಜ್ರಭ ಅಂತ ಹೇಳಿದ್ರೆ ನಮ್ಮ ಮಲಿನಾ ಅಂತಿದ್ದಾರಿಗೆ ಕಂಪ್ಯೂಟರ್ ಶಿಕ್ಷಣ ನಿರ್ಧಾರ ಮಾಡಿಸಲಿಲ್ಲ ಅವರ ಮಾವ ಅವರಿಗೆ ತಿಳ್ಕೊಂಡಿದ್ದಾರೆ ಅವರು ಕೂಡ ಭಾಳ ಅಚ್ಚುಕಟ್ಟಾಗಿ ಒಂದು ಸೆಟ್ ಇತ್ತು ನಮ್ಮದು ಆವಾಗ ಮಾಡ್ತಿದ್ದು ಅದರ ನಂತರ ವೃತ್ತಿಪರ ಕಲಾವಿದರು ಬೇಕು ಅಂತೇಳಿ ಒಂದು ಉದ್ದೇಶದಿಂದ ನಾನು ವೃತ್ತಿಪರ ಕಲಾವಿದರನ್ನು ಸಂಘಟನೆ ಮಾಡಿದೆ ಆ ಸಂದರ್ಭದಲ್ಲಿ ನಮ್ಮ ದಿನೇಶ್ ಅಮ್ಮುಣ್ಣರು ಸೀತಾರಾಮ್ ತೋಲ್ಪಟ್ಟೆ ಆಮೇಲೆ ಜನಾರ್ದನ್ ತೋಲ್ಪಟ್ಟತೆ ಆಮೇಲೆ ಉಜಿರೆ ಅಶೋಕ್ ಭಟ್ರು ಆಮೇಲೆ ಕೊಳ್ತಿಗೆ ನಾರಾಯಣಗೌಡ ಆಮೇಲೆ ನಿಡ್ಲೆ ಗೋವಿಂದ್ ಭಟ್ ಆಮೇಲೆ ಶಿವಕುಮಾರ್ ಬೇಗಾರ್ ಆಮೇಲೆ ಡಿ ಮನೋಹರ್ ಕುಮಾರ್ ಈಶ್ವರ ಪ್ರಸಾದ ಹಾಗೆ ಮತ್ತು ಬಂಟ್ವಾಳ ಜಯರಾಮಾಚಂದ್ ಹೀಗೆ ನಮ್ಮ ಹನ್ನೆರಡು ಜನ ತಂಡ ಇತ್ತು ಹನ್ನೆರಡು ತಂಡ ಆವಾಗಲೇ ಟೆಸ್ಟ್ ಮಾಡುವಾಗಲೇ ಬಿ ಐ ಗ್ರೇಡ್ಗೆ ಬಂದಿತ್ತು ನಿಮ್ಗೆ ಗೊತ್ತಿದೆ ಅದರ ನಂತರ ಇತ್ತೀಚೆಗೆ ನಮ್ಮದು ಎ ಗ್ರೇಡಿಗೆ ಬಂದಿದೆ ಹೆಚ್ಚಿನ ಅಂಶ ಈ ನಮ್ಮ ಅವಿವಾಜ್ಯ ಜಿಲ್ಲೆಯಲ್ಲಿ ವರ್ಷ ಎರಡೇ ಟಿ ಮುಂತ ಕಾಣ್ತದೆ ಎ ಗ್ರೇಡ್ ಅಂತ ನನಗೆ ಕಾಣ್ತದೆ ಇದು ನನಗೆ ಭಾಳ ಹೆಮ್ಮೆ ಕೊಟ್ಟಿದೆ ಯಾಕಂದರೆ ನಾನು ಇಷ್ಟು ವರ್ಷದಿಂದ ಆಕಾಶವಾಣಿಗೆ ಬಂದು ಕಾರ್ಯಕ್ರಮ ಸಂಘಟನೆ ಮಾಡಿದ ಫಲವಾಗಿ ಇದು ಸಿಕ್ಕಿದೆ ಅಂತ ಖಂಡಿತ ನಾನು ಹೇಳಿ ಭಾಳ ಸಂತೋಷ ಪಡ್ತೇನೆ ಅದರಿಂದ ಕಲಾವಿದರು ನನಗೆ ಭಾಳ ಸಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ಈಗಲೂ ಕೂಡ ಹೇಳ್ತೇನೆ ಎಲ್ಲ ಕಲಾವಿದರು ಭಾಳಷ್ಟು ನಾನು ಎನಿಸಿಕೊಡ್ತೇನೆ ಹೆಸರಿಯಲ್ಲಿ ಹೇಳಿಕ್ಕೆ ಆಗೋದಿಲ್ಲ ಹಿರಿಯ ಕಲಾವಿದರು ಕ್ರೀಡಾ ಕಲಾವಿದರೆಲ್ಲ ಕೂಡ ತುಂಬ ಸಹಕಾರ ಕೊಟ್ಟಿದ್ದಾರೆ ಇದನ್ನು ನಾನು ಯಾವಾಗಲೂ ಮರೀಲಿಕ್ಕಿಲ್ಲ ಇತ್ತೀಚೆಗೆ ಅಷ್ಟೇ ಅದೇ ಬೆಳೆಯುವ ಅಂತ ಹೇಳ್ಬೋದು ಕಾವೇಶ್ ಅಜಯರು ಆಮೇಲೆ ಅಮೃತ ಅಡಿಗ ಆಮೇಲೆ ನಮ್ಮ ಪಟ್ಲ ಸತೀಶ್ ಶೆಟ್ಟರು ಹಾಗೆ ಬೇರೆ ಬೇರೆ ಕಿರಿಯ ಕಿರಿಯ ಭಾಗವತ್ತು ಕೂಡ ನಮಗೆ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ನಾವೊಂದು ಒಂದು ಫೋನ್ ಮಾಡಿದರೆ ಅಚ್ಚುಕಟ್ಟಾಗಿ ಬಂದು ನಡೆಸ್ಕೊಡ್ತಿದ್ದು ನಾನು ಯಾವಾಗಲೇ ಕೂಡ ಮಾಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ನಡೆಸ್ಕೊಡ್ತೀವಿ ಇವ್ರನ್ನೆಲ್ಲ ನಾನು ಭಾಳ ನೆನೆಸ್ಕೊಳ್ತೇನೆ ಇದ್ದರೆ ಸಾಂಸ್ಕೃತಿಕ ಸಂಘಟನೆಯಲ್ಲಿ ನನಗೆ ಎಲ್ಲ ಕಲಾವಿದರನ್ನು ಈ ಸಂದರ್ಭದಲ್ಲಿ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಎಲ್ಲರೂ ನನಗೆ ತುಂಬ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಜೊತೆಗೆ ಆಕಾಶವಾಣಿ ಎಂತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಇಷ್ಟು ಬೆಳೆದು ಬರಲಿಕ್ಕೆ ನಿಮ್ಮ ಆಕಾಶವಾಣಿ ಕಾರ್ಯಕ್ರಮ ಅಂತ ನಾನು ಹೇಳಿಕೆ ಭಾಳ ಸಂತೋಷಪಡ್ತೇನೆ ಇಷ್ಟು ವರ್ಷದ ನಿಮ್ಮ ಸೇವೆಯಿಂದಾಗಿ ನಿಮಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ ಹೌದು ಯಾವ ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ ನೆನ್ಪ್ ಮಾಡ್ಬೋದ ಅದೇ ನಾನು ಇದೇ ಉದಾಹರಣೆಗೆ ಈಗ ಮಂಜುಷೇಗೊಂಡಲ್ಲಿರುವಾಗ ಕಾಮನ್ವೆಲ್ತ್ ಅವಾರ್ಡ್ ಬಂದಿದೆ ಆಮೇಲೆ ಸೇವಾ ಸಹಕಾರಿ ಬ್ಯಾಂಕ್ ಇರುವಾಗ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ ಜೊತೆಗೆ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯೋತ್ಸವ ಪ್ರಶಸ್ತಿ ಬಂದೆ ಎರಡು ಸಾವಿರದ ಐದರಲ್ಲಿ ಆವಾಗಲೇ ಸಿಕ್ಕಿದೆ ನನಗೆ ಇದು ನನಗೆ ಹುಡುಕಿಕೊಂಡು ಬಂದದ್ದು ಈ ಎರಡು ಮೂರು ಪ್ರಶಸ್ತಿಯನ್ನು ಕೂಡ ನಾನು ಯಾರ ಇಂಫ್ಲುಯೆನ್ಸಲ್ಲಿ ಹೋಗಲಿಲ್ಲ ದೇವ್ರದಯಿಂದ ಯಾವ ಇಂಫ್ಲುಯೆನ್ಸಲ್ಲಿ ಕೂಡ ಹೋಗಲಿಲ್ಲ ನಾನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಮಟ್ಟದ ಸಾಧನಾ ಪ್ರಶಸ್ತಿ ಬೆಂಗಳೂರು ಜ್ಞಾನ ಮಂದಾರ ಕರ್ನಾಟಕ ಜ್ಯೋತಿ ರಾಜ್ಯೋತ್ಸವ ಪ್ರಶಸ್ತಿ ಆಮೇಲೆ ಶ್ರೇಷ್ಠ ಸಹಕಾರಿ ಪ್ರಶಸ್ತಿ ಸುಭಾಷ್ ಯಾದವ್ ಪ್ರಶಸ್ತಿ ರಂಗಸ್ವರೂಪ ಟ್ರಸ್ಟ್ ರಿಜಿಸ್ಟರ್ ಸಾಗರ ಭಾವೈಕ್ಯತಾ ಪ್ರಶಸ್ತಿ ಇದಂದ್ರೆ ನಮ್ಮ ನಾಟಕ ಒಬ್ಬರು ಟೈ ಕೊಡ್ತಾ ಇದ್ದರು ನಾಟಕ ಸಾಗರದವರು ಹೆಗ್ಗೋಡು ಹೆಗ್ಗೋಡು ಹೆಗ್ಗೋಡಿನವರು ಸಿ ಟಿ ಬ್ರಹ್ಮಾಚಾರ್ಯ ಅಂತ ಆವಾಗ ಅವರು ನಮ್ಮ ಎಲ್ಲ ಕಾರ್ಯಕ್ರಮನವರು ಕೂಡ ಕಣ್ಣಾರೆ ಕಂಡವರು ಹಾಗೆ ನನ್ನನ್ನು ಅಲ್ಲಿ ಸಾಗರದಲ್ಲಿ ಭಾವೈಕ್ಯತಾ ಪ್ರಶಸ್ತಿ ಕಲ್ಪತುರು ರಾಜ್ಯ ಪ್ರಶಸ್ತಿ ಮತ್ತು ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಅವರ ಐವತ್ತನೇ ಪಟ್ಟಾಭಿಷೆ ಸಂದರ್ಭ ಅದರಲ್ಲಿಯೂ ಮೈಸೂರು ಮಹಾರಾಜರ ಸಮ್ಮುಖದಲ್ಲಿ ನಮಗೆ ಸೇವಾ ತತ್ಪರ ಅಂತೇಳಿ ಬಿರುದು ಕೊಟ್ಟು ನನಗೆ ಸನ್ಮಾನ ಮಾಡಿದೆ ಬೆಳ್ಳಿಯ ಸನ್ಮಾನ ಪತ್ರ ಇತ್ತು ಆ ಚಿನ್ನದಂಗುರ ಮತ್ತು ಅಲ್ಲಿ ಕೊಟ್ಟಿದ್ದಾರೆ ಆಮೇಲೆ ಸನ್ಮಾನಕ್ಕೆ ಯಾವುದೆಲ್ಲ ಬೇಕು ಅದೆಲ್ಲ ಕೊಟ್ಟಿರ್ತಾರೆ ಇದನ್ನು ಬಹಳ ನೆನೆಸಬೇಕು ನಾನು ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಕ್ಕೆ ಬಹಳ ಧನ್ಯನಾಗಿದೆ ಅಂತ ಯಾಕೆಂತ ಹೇಳಿದರೆ ಪೂಜ್ಯರ ಐವತ್ತನೇ ವರ್ಷದಲ್ಲಿ ಇಂಥ ಒಂದು ದೊಡ್ಡ ಸನ್ಮಾನ ಇದಕ್ಕಿಂತ ಮಿಕ್ಕಿದ ಸನ್ಮಾನ ಯಾವುದಿಲ್ಲ ಯಾಕೆಂಥೇಳಿದ್ರೆ ಮೈಸೂರು ಮಹಾರಾಜರ ಸಮ್ಮುಖದಲ್ಲಾಗಿದೆ ಆಗಿದೆ ಮೈಸೂರು ಮಹಾರಾಜರು ನಮ್ಮ ಧರ್ಮಸ್ಥಳ ಪೂಜಾ ಹೆಗಡೆಗಳು ಕೂಡ ಮಾರಾಜಿ ಯಾಕಂದ್ರೆ ಎರಡು ಇಬ್ಬರ ಅರಸರ ಮಧ್ಯಾಹ್ನಿಗೆ ಆಗಿದೆ ಅಂತ ಹೇಳಿ ಬಹಳ ಸಂತೋಷ ಪಡ್ತಾರೆ ಹಾಗೆ ನೀವು ಬೇರೆ ಬೇರೆ ವ್ಯವಸ್ಥೆಗಳಲ್ಲೂ ಕೂಡ ಮೊದಲಿನೂ ಭಾಗವಹಿಸಿದ್ದೀರಿ ಯಾವುದೋ ಒಂದು ಸಮಾರಂಭ ಇದ್ರೆ ಅದರ ಸ್ವಾಗತ ಆಹಾರ ವ್ಯವಸ್ಥೆ ಊಟ ವಸತಿ ಇಂಥದ್ದೆಲ್ಲ ಧರ್ಮಸ್ಥಳ ನಡೆಯುವುದಕ್ಕೆಲ್ಲ ಮಾಡಿದೆ ಹೇಗೆ ಇದರಲ್ಲಿ ತೊಂದರೆ ಏನು ಆಗ್ತದೆ ಇದರಲ್ಲಿ ಮುಖ್ಯವಾಗಿ ನಮಗೆ ಕ್ಷೇತ್ರಕ್ಕೆ ನಮ್ಮ ಜೈನ ಧರ್ಮ ಮುನಿಗಳು ಬರ್ತಾ ಇದ್ರು ಅವರಿಗೆ ಬೇಕಾದ ವ್ಯವಸ್ಥೆ ನಾವು ಮಾಡಬೇಕು ಅದರಲ್ಲಿ ನಮ್ಮ ಶ್ರಾವಕರೆಲ್ಲ ಸೇರಿ ಮಾಡಿಸ್ಬೇಕು ಮತ್ತು ಶ್ರಾವಕನ ಒಟ್ಟು ಸೇರಿಸಿ ಇಂಥ ದಿವಸ ಎಷ್ಟಿಷ್ಟು ಜನ ಅಂತ ಹೇಳಿ ಭಾಳಷ್ಟು ಚೆನ್ನಾಗಿ ಸೇವೆ ಅಂದರೆ ಆಹಾರ ದಾನ ಮಾಡು ಮೈನ್ ಆಹಾರ ದಾನಕ್ಕೆ ಬೇಕಾದ ವಸ್ತುಗಳು ನಾವೇ ಸಂಗ್ರಹ ಮಾಡಿ ಕೊಡಬೇಕು ಹಾಗೆ ತ್ಯಾಗಿಗಳ ಸೇವನ ತುಂಬ ಮಾಡಿದೆ ನಾವು ಆಮೇಲೆ ಆರಾಧನೆಗಳು ಕ್ಷೇತ್ರದಲ್ಲಿ ಬಸದಿಗಳಲ್ಲಿ ಆರಾಧನೆ ಆಗ್ತಾ ಇರ್ತದೆ ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಪಂಚ ಕಲ್ಯಾಣ ಆಗ್ತಿದ್ದೆ ಅಂಥ ಸಂದರ್ಭದಲ್ಲಿ ಕ್ಷೇತ್ರದ ವತಿಯಿಂದ ಒಂದು ಇಷ್ಟ ಕಾರ್ಯಕ್ರಮ ಆಗ್ತಿದೆ ಅದಕ್ಕೆ ನಮ್ಮ ಕ್ಷೇತ್ರದಿಂದಲೇ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಹೋಗಿ ಪೂಜೆ ಸಂಬಂಧ ಸಾಂಗ ಸಂಭ್ರಹ ಆಗಿ ಪೂಜೆ ಎರಡಾಗಿರುತ್ತೆ ಆಗ ಹೆಗ್ಡೆಯವರು ಅವರ ಹೋಗಿ ಸೇವೆ ಕೂತು ಪೂಜೆ ಮಾಡ್ಕೊಂಡು ಬರ್ತಾರೆ ಅಂದರೆ ದಕ್ಷಿಣ ಜಿಲ್ಲೆಯಲ್ಲಿ ಎಲ್ಲಿ ಬಸಾರಿಗಳಲ್ಲಿ ಒಂದು ದಿವಸ ಕೆಲಸ ಸಿಗಿದ ಧರ್ಮಸ್ಥಳದಿಂದ ಆರಾಧನೆ ಪ್ಲಸ್ ಊಟದ ವ್ಯವಸ್ಥೆ ಒಂದು ದಿವಸ ಫುಲ್ಲು ಖರ್ಚು ಪೂಜೆ ಮಾಡ್ತೇವೆ ಅದು ಬೇರೆ ಕೊಡ್ತಾರೆ ಹೆಗ್ಡೆಯವರು ಆಮೇಲೆ ನಿಮಗೆ ಗೊತ್ತಲ್ಲ ತುಂಬ ಕಡೆ ನಮ್ಮ ಹೆಗ್ಗಡೆ ಅವರು ಶಾಂತಿವನ್ ಟ್ರಸ್ಟ್ ಮುಖಾಂತರ ದೇವಸ್ಥಾನಗಳಿಗೆ ಬಸದಿ ಕೊಟ್ಟಿರ್ತಾರೆ ಇನ್ನೂರಕ್ಕೆ ಮಿಕ್ಕಿ ಕೊಟ್ಟಿದ್ದಾರೆ ನಾನು ನೆನಪಿಸಬೇಕು ಈ ಸಂದರ್ಭದಲ್ಲಿ ಇನ್ನೂರು ಇನ್ನೂರೈಕೆಂಥ ದೇವಸ್ಥಾನ ಇರ್ಬೋದು ಪ್ರಸಾದಿಗಳಿರ್ಬೋದು ಆಮೇಲೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು ಕೊಟ್ಟಿರ್ತಾರೆ ಇದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಬೇಕು ಅದರಲ್ಲಿ ನಮ್ಮದು ಸೇವೆ ಆಗಿದೆ ಅಂತ ಹೇಳಿಗೆ ಸಂತೋಷ ಪಡ್ತಾರೆ ಯಾಕೆ ನಾನು ಅಳಲಿಸಿ ಯಾವುದಂತ ಹೇಳ್ತೇನೆ ಪಂಚ ಕಲ್ಯಾಣ ಸಂದರ್ಭ ನೀವು ಏನಾದರೂ ಸೇವೆ ಮಾಡ್ತಾ ಇರ್ತೇವೆ ಅಲ್ಲಿ ಅದಕ್ಕೆ ಹೇಳಿ ಮತ್ತೆ ಪ್ರತಿಯೊಂದಕ್ಕೊಂದು ಸಮಿತಿಯನ್ನು ಮಾಡ್ತಾರೆ ಪೂಜಾ ಸಮಿತಿ ಅಂತ ಆ ಪೂಜಾ ಸಮಿತಿಯಿಂದ ನೀವು ಒಟ್ಟಿಗೆ ಸೇರಿಸ್ಕೊಂಡು ಆಮೇಲೆ ತ್ಯಾಗಿ ಸೇವಾ ಸಮಿತಿಯಿಂದ ಎಲ್ಲ ಸೇರಿಸ್ಕೊಂಡು ನಾವು ಈ ಕೆಲಸ ಮಾಡಿ ಉಲ್ಲಾಸ ಉಲ್ಲಾಸವಲ್ಲೇ ಕಾರಣ ಇಂತ ಸಮಿತಿಗಳು ಸೇರಿಸ್ಕೊಂಡು ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಅಶಯಂತ್ ಕುಮಾರ್ ಅವರೆಲ್ಲ ಮೀಟಿಂಗ್ ಕರೆದು ನೀವು ಈ ಸಮಿತಿ ಮಾಡಬೇಕು ಅಲ್ಲೋ ಒಳ್ಳೆಯ ಮಾರ್ಗದರ್ಶನ ಇರ್ತದೆ ಮಾರ್ಗದರ್ಶನದ ಪ್ರಕಾರ ನಾವು ಕೆಲಸ ಮಾಡ್ತಾ ಹೋಗ್ತೇವೆ ಇಡೀ ಪೂಜೆ ಹೇಗಡೆ ಕುಟುಂಬ ವರ್ಗದವ್ರದ ಪೂರ್ಣ ಸಹಕಾರ ಬೆಂಬಲ ಹಾಗೆ ನಮಗೆ ಏನು ಸಲಹೆ ಸೂಚನೆ ಉಂಟು ಚೆನ್ನಾಗಿ ಕೊಟ್ಟು ನಾವು ಮಾಡಿದ್ದೇವೆ ಅಂತ ಹೇಳಿ ಸಂತೋಷ ಪಡ್ತೇನೆ ಅದನ್ನು ಅದನ್ನು ಕೂಡ ನಾವು ಅಚ್ಚುಕಟ್ಟಾಗಿ ಮಾಡ್ತೇವೆ ಅದರಲ್ಲಿ ಭಾಳ ಸಮಾಧಾನ ಅದರಲ್ಲಿ ಹಾಗೆ ನಮ್ಮ ಕ್ಷೇತ್ರದಲ್ಲಿ ಬಾಹುಬಲಿ ಸೇವಾ ಸಮಿತಿ ಅಂತ ಒಂದು ಸಮಿತಿ ಇದೆ ಅದರ ಮುಖಾಂತರ ಎಲ್ಲ ಸೇವೆಗಳು ನಡೀತವೆ ಯಾಕಂದರೆ ನಾನು ಒಬ್ಬನೇ ಮಾಡಿದಲ್ಲ ಇದು ಯಾವುದು ನಾನು ಹೇಳಿದ ಕೂಡ ನಾನು ಒಬ್ಬನಿಂದ ಅದಲ್ಲ ಎಲ್ಲರ ಸಹಕಾರ ಕ್ಷೇತ್ರದ ವರ್ಗದ ಕೂಡ ನಾನು ಈ ಸಂದರ್ಭ ನೆನೆಸ್ಬೇಕು ಯಾಕಂದ್ರೆ ಎಲ್ಲ ಸಿಬ್ಬಂದಿಗಳು ಬಹಳ ಪ್ರೀತಿಯಿಂದ ನನ್ನ ಕಂಡುಕೊಂಡಿದ್ದಾರೆ ನಾನು ಕೂಡ ಅವನು ಅಷ್ಟು ಚೆನ್ನಾಗಿ ಕಂಡುಕೊಂಡಿದ್ದೇನೆ ಇದು ನನಗೆ ಬಹಳ ಹೆಮ್ಮೆ ತಂದಿದೆ ಒಳ್ಳೆಯದು ಭುಜಬಲಿ ಅವರೇ ಮುಖ್ಯವಾಗಿ ನೀವು ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಕ್ಷೇತ್ರದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಒಟ್ಟಾರೆಯಾಗಿ ಸೇವೆ ಸಲ್ಲಿಸಿದ್ದೀರಿ ಇದೆಲ್ಲದರ ಸುಮಾರು ಮಟ್ಟಿನ ವಿವರಗಳನ್ನು ನಮಗೆ ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ